ಪ್ರೇಯರ್ ಮಾಡಿ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ ಓಂ ಓಂ ಓಂ. ತುಂಬಾ ಥ್ಯಾಂಕ್ಸ್. ಆಹಾರ್ಯಂ ಚಂದ್ರತಾರಾದಿ. ಆಹಾರ್ಯ ಅಂದ್ರೆ ಏನು? ಯಕ್ಷಗಾನದ ಮೇಕಪ್ ಮತ್ತೆ ಇದು ವೇಷಭೂಷಣಕ್ಕೆ ಇನ್ನೊಂದು ಹೆಸರು ಆಹಾರ್ಯ ಅಂತಾನು ಹೇಳ್ತಾರೆ. ಯಕ್ಷಗಾನ ಆಹಾರ್ಯ ಅಂತ. ಓಕೆ, ಅದು ವೇಷಭೂಷಣಕ್ಕೆ ಎರಡಕ್ಕೂ ಬಂತು. ಓಕೆ, ಮೊದಲು ನಿಮ್ ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ಓಕೆ, ಅದಾದ್ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಂತ ನೋಡೋಣ. ಓಕೆ, ಆಮೇಲೆ ಒಂದೊಂದು ಕ್ಲಾಸ್ಗೆ ಇದು ಮಾಡೋಣ. ಓಕೆ, ನಮ್ಮ ಕ್ಲಾಸ್ ಹೆಂಗೆ ಇರುತ್ತೆ ಅಂತ. ಓಕೆ, ಯಾವ ತರ ಈ ಕೋರ್ಸ್ ಡಿಸೈನ್ ಮಾಡಿದ್ದೀರಿ, ಎಂಡ್ ಆಫ್ ದ ಕೋರ್ಸ್ ಯಾವ ತರ ನೀವು ಅಚೀವ್ ಮಾಡ್ತೀರಿ. ಓಕೆನಾ? ಓಕೆ, ನಮ್ ಜೊತೆ ನಮ್ಮ ಗುರುಗಳಿದ್ದಾರೆ, ಸಚಿನ್ ಅಮೀನ್ ಅಂತ. ಸಚಿನ್ ಅಮೀನ್, ನಮಸ್ತೆ. ಸಚಿನ್ ನಮಸ್ತೆ. ನಿಮ್ದು ವಿಡಿಯೋ ಕಾಣ್ತಾ ಇಲ್ಲ. ಸಚಿನ್ ಅಮೀನ್ ಅಂತ ನೀವು ಕೇಳಿರ್ಬೋದು. ನೀವು ಈ ವರ್ಷ ಇದು ಕಟೀಲ್ ವೇಷ, ಲಾಸ್ಟ್ ಇಯರ್ ಕಟೀಲ್ ನಲ್ಲಿ ಇದ್ದರು. ಇಲ್ಲಿನ ಬಣ್ಣದ ವೇಷದಲ್ಲಿ ಪ್ರಮುಖ ವೇಷಗಾರರಾಗಿ ಇದು ಕಟೀಲ್ ನಲ್ಲಿ ಸೇವೆ ಸಲ್ಲಿಸಿದ್ರು. ಇವಾಗ ಪಾವಂಜ ಮೇಳದಲ್ಲಿದ್ದಾರೆ. ಒಳ್ಳೆಯ ಕಲಾವಿದ, ಮುಖ್ಯವಾಗಿ ಮೇಕಪ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಅನುಭವಿ, ಮತ್ತೆ ತುಂಬಾ ಕಡೆ ಈ ತರ ಮೇಕಪ್ ಇದು ಕಲಾಗಾರರಾಗಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಅವರು ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್. ಓಕೆ, ಸೊ ನೀವು ಅವರಿಂದ ಜಾಸ್ತಿ ನಿಮ್ಗೆ ಏನು ಬೇಕೋ ಅವರಿಂದ ಜಾಸ್ತಿ ನೀವು ತಗೊಳ್ಳಿಕ್ಕೆ ರೆಡಿಯಾಗಿ. ಓಕೆ, ಜಾಸ್ತಿಯಾಗಿ ನೀವು ಓಪನ್ ಅಪ್ ಆಗ್ಬೇಕು, ನಿಮ್ಗೆ ಏನು ಬೇಕೋ ಅದೆಲ್ಲ ತಗೊಳ್ಬೇಕು. ಓಕೆನಾ? ಓಕೆ, ಸಚಿನ್ ಏನಾದ್ರು ಹೇಳಿಕ್ ಇದೆಯಾ ಒಂದೆರಡು ಮಾತು ನಿಮ್ ಸೈಡ್ ಇಂದ? ಪರಿಚಯಾತ್ಮಕವಾಗಿ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಮತ್ತೆ ಎಲ್ಲರೂ ಸಹ ಮೇಕಪ್ ಕಲಿ, ಇದು ಈ ಆನ್ಲೈನ್ ಮುಖಾಂತರ ಮೇಕಪ್ ಕಲಿಯುದಂದ್ರೆ ದೊಡ್ಡ ಸಾಧನೆ. ಮತ್ತೆ ಮೇಕಪ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಚಂದ ಕಂಡ್ರು, ಮಾಡ್ಲಿಕ್ಕೆ ಅಷ್ಟೇ ಕಷ್ಟ ಉಂಟು. ಎಲ್ಲ ಮೇಕಪ್ ಇರುವಾಗ ಅದರದ್ದೇ ಆದ ಕ್ರಮಗಳು, ಸ್ತ್ರೀ ವೇಷ ಆಗ್ಲಿ, ಕಿರೀಟ ವೇಷ, ಪುಂಡು ವೇಷ, ಬಣ್ಣದ ವೇಷ, ಹಾಸ್ಯ, ಅದಾದ್ರ ಕ್ಯಾಟಗರಿಗಳು. ಮತ್ತೆ ಒಮ್ಮೆಗೆ ನಾನು ಕಿರೀಟ ವೇಷ ಮೇಕಪ್ ಮಾಡಿದ್ರೆ ಹೇಗೆ ಒಳ್ಳೆ ಕಾಣ್ತದೆ ನೋಡ್ಲಿಕ್ಕೆ ಅಂತ ಯೋಚನೆ ಬರುದು ಸಹಜ. ಒಂದು ಚಂದದ ಮೇಕಪ್ ನೋಡುವ ಯಕ್ಷಗಾನದು, ಆದ್ರೆ ಅದನ್ನು ನಾವು ಮಾಡ್ಬೇಕು ಅಂತ ಆದ್ರೆ ಫಸ್ಟ್ ನಮ್ದು ಬೇಸ್ ಗಟ್ಟಿ ಆಗ್ಬೇಕು. ಆ ಬೇಸ್ ಗಟ್ಟಿ ಆಗ್ಬೇಕು ಅಂತಾದ್ರೆ ನಾವು ಕೊಡುವಂತಹ ಕಂಟೆಂಟ್ ಆಗ್ಲಿ, ನಮ್ಮ ವಿಡಿಯೋನ ಆಗ್ಲಿ ನೀವು ರೆಫರ್ ಮಾಡಿ ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಆ ಪ್ರಾಕ್ಟೀಸ್ ಮಾಡಿದ ರೀತಿಯಲ್ಲಿ ನಿಮ್ ಮೇಕಪ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಒಮ್ಮೆಗೆ ಮಾತ್ರ ಆಗುದಿಲ್ಲ, ಒಂದೂವರೆ ಎರಡು ಮೂರು ನಾಲ್ಕು ಐದು ಟ್ರೈ ಟ್ರೈ ಡ್ರೈ ಮಾಡಿ 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 ಅದು ಆಗುವಂತದ್ದು. ಅವ್ರು ಹೇಳಿದ ಹಾಗೆ ಅದೇ ಯಕ್ಷಗಾನದ ಸಿಸ್ಟಮ್ ಹಂಗೆ, ಕಲಿಕೆ ಸಿಸ್ಟಮ್ ಆಗಿ ಬೇಸಿಕ್ ಸ್ಟಾರ್ಟಿಂಗ್ ಇಂದ ಬಂದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಆಮೇಲೆ ಇಂಪ್ರೂವ್ ಆಗುತ್ತಾ ಹೋಗೋದು. ಇವಾಗ ಏನಾಗಿದೆ ಅದು ಸ್ವಲ್ಪ ಉಲ್ಟ ಪಲ್ಟ ಆಗಿದೆ. ಅಂದ್ರೆ ಆ ರಿದಮ್ ಇಲ್ಲ, ಎಲ್ಲಿ ಎಂಟ್ರಿ ಕೊಡ್ಬೇಕು ಎಲ್ಲಿ ಎಕ್ಸಿಟ್ ಕೊಡ್ಬೇಕಂತ. ಒಂದು ದಿನ ಬಂದ ದೊಡ್ಡ ದೊಡ್ಡ ವೇಷ ಮಾಡಿದ ಆತರ
ಅದು ಏನು ಗೊತ್ತಾ, ಅದು ಕಲಿಕೆಗೆ ಸ್ವಲ್ಪ ಇದಾಗುತ್ತೆ. ಯಕ್ಷಗಾನ ಮೂಲದಿಂದ ಬರ್ತಾ ಹೋಗ್ಬೇಕು. ನಾರ್ಮಲ್ ಆಗಿ ಯಕ್ಷಗಾನ ಪ್ರವೇಶ ಮಾಡುವಾಗ ಕೋಡಂಗಿಯಿಂದ ಆಮೇಲೆ ಬಾಲಗೋಪಾಲ ಆ ತರ ಒಂದು ಪ್ರೊಸೆಸ್ ಇತ್ತು ಕಲಿಕೆಗೂ ಪಾತ್ರ ಮಾಡುವುದಕ್ಕೂ. ಇವಾಗ ಏನಾಗಿದೆ, ಮಿಡ್ಲ್ ಅಲ್ಲಿ ಎಂಟ್ರಿ ಕೊಡ್ತಿರೋ, ಡೈರೆಕ್ಟ್ ದೇವೇಂದ್ರನ, ಡೈರೆಕ್ಟ್ ಕಂಸನ, ಡೈರೆಕ್ಟ್ ಅದ ಇದ ಅಂತ. ಆವಾಗ ಏನಾಗುತ್ತೆ, ಅಷ್ಟು ಕಲಿಕೆಯ ವ್ಯವಸ್ಥೆ ಅಡಿಮೇಲಾಗಿದೆ, ಮತ್ತೆ ಆ ಪರ್ಫೆಕ್ಷನ್ ಹೋಗ್ತಾ ಇದೆ ಅದು. ಓಕೆ, ಇಲ್ಲಿ ನಮ್ಗೆ ಆನ್ಲೈನ್ ಅಲ್ಲಿ ಯಾವ ವ್ಯವಸ್ಥೆ ಇದು ಮಾಡ್ಬೋದು ನಾವು ಪ್ರಯತ್ನ ಪಟ್ರೆ. ಓಕೆ, ಈಗ ಮೇಕಪ್ ಅವ್ರು ಹೇಳಿದಾಗ ನಿಮ್ಗೆ ಒಮ್ಮೆಲೆ ನಿಮ್ಗೆ ದೊಡ್ಡ ದೊಡ್ಡ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಅದಕ್ಕೆ ಪ್ರಾಕ್ಟೀಸ್ ಟೈಮ್ ಅಂತ ಐತೆ. ನೀವು ಅದನ್ನ ಅಚೀವ್ ಮಾಡಿ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ, ಸೊ ಆ ವ್ಯವಸ್ಥೆ ನಾವು ಇಲ್ಲಿ ಕೊಡ್ತೇವೆ. ಓಕೆ, ಅದಕ್ಕಿಂತ ಮುಂಚೆ ಅರುಣ ಸೋಮಶೇಖರ್ ಅವರೇ, ನಿಮ್ಮ ಬಗ್ಗೆ ಪರಿಚಯ ಹೇಳಿ. ನೀವು ಮೇಕಪ್ ಮಾಡಿದಿರಾ ಅಥವಾ ನಿಮ್ಮ ಮೇಕಪ್ ಅನುಭವ ಹೆಂಗೆ, ಯಕ್ಷಗಾನದ ಹೆಂಗಿದೆ? ಸರ್, ನಾನು ಮೇಕಪ್ ಮಾಡ್ಲಿಲ್ಲ, ಹೀಗೆ ಮುಖ ಕೊಟ್ಟು ಕೂತ್ಕೊಳ್ಳೋದು ಅಷ್ಟೇ ವೇಷಕ್ಕೆ. ಹಾಗಾಗಿ ಕಲಿಬೇಕಂತ ಹೇಳೋ ಭಾರಿ ಆಸೆ ಇತ್ತು. ದೊಡ್ಡ ವೇಷಧಾರಿ ಏನು ಅಲ್ಲ, ಸಣ್ಣ ಕಲಾವಿದೆ. ಗೊತ್ತುಂಟು ಅಂತ ಹೇಳಲಿಕ್ಕೂ ನನ್ಗೆ ಅಷ್ಟು ಹೇಳಲಿಕ್ಕೂ ಮನ್ಸು ಬರುದಿಲ್ಲ. ಸುಮ್ನೆ ಯಕ್ಷಗಾನದಲ್ಲಿ ಇರುವ ಒಂದು ಆಸೆ ಅಭಿಮಾನದಿಂದ ಈಗ್ಲೂ ವೇಷ ಆಗ್ತಾ ಇದ್ದೇನೆ. ಸೊ ನೋಡಿದಿರಲ್ಲ, ಪುಳ್ಳಿಗಳು ಆಗಿದ್ದಾರೆ ನನಗೆ. ಆದ್ರೂ ಯಕ್ಷಗಾನದಲ್ಲಿ ಆಸೆ ಹೋಗ್ಲಿಲ್ಲ, ಅಟ್ ಲೀಸ್ಟ್ ಅವರಿಗೂ ಎಲ್ಲಾದ್ರೂ ಕಲಿಸಿಕೊಡುವ ಅಂತ ಹೇಳೋ ಒಂದು ಆಸೆಯಿಂದ ಬಂದಿದ್ದೇನೆ ಅಷ್ಟೆ. ಮತ್ತೇನ್ ಅದ್ರಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಹೇಳೋ ಉದ್ದೇಶ ಅಲ್ಲ, ಒಂದು ಇಂಟ್ರೆಸ್ಟ್ ಅಷ್ಟೇ. ಯಕ್ಷಗಾನ ಅಂದ್ರೆ ತುಂಬಾ ಅಭಿಮಾನ ಅಷ್ಟೇ. ಈಗ್ಲೂ ವರ್ಷದಲ್ಲಿ ಒಂದು ನಾಲ್ಕೈದು ವೇಷ ಹಾಕ್ತೇನೆ ಅಷ್ಟೇ. ಮತ್ತೆ ವಿಶೇಷವಾಗಿ ಏನಿಲ್ಲ, ಇರೋದು ಮಂಗಳೂರಲ್ಲಿ, ಆದ್ರೂ ಈಗ ಬೆಂಗಳೂರಲ್ಲಿ ಇದ್ದೇನೆ. ಸದ್ಯಕ್ಕೆ ಪುನಃ ಮಂಗಳೂರಿಗೆ ಬಂದಿದ್ದೇನೆ, ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಓಕೆ ಓಕೆ, ಗ್ರೇಟ್. ತುಂಬಾ ಯಕ್ಷಗಾನದ ಅಭಿಮಾನಿಯಾಗಿ ತುಂಬಾ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ನಮಸ್ತೆ. ಅದೇ ಈ ಸೆಷನ್ ಆದ್ಮೇಲೆ ನಿಮ್ಮ ವೇಷವನ್ನು ನಿಮ್ಗೆ ಮಾಡ್ಲಿಕ್ಕೆ ಆಗ್ಬೇಕು, ಆ ಮನಸ್ಸನ್ನ ಗಟ್ಟಿ ಇಟ್ಕೊಳ್ಳಿ. ಓಕೆ, ಸಾಧ್ಯ ಇದೆ. ಬಟ್ ಇಲ್ಲಿ ಮೇನ್ ಆಗಿ ನಾವು ಹೇಳಿದಾಗ ಇದು ತಿಳ್ಕೊಳ್ಳೋದು ಬೇರೆ ಮಾಡೋದು ಬೇರೆ. ನಾವು ತಿಳ್ಕೊಂಡ್ರೆ ಸಾಕಾಗಲ್ಲ, ಅಭ್ಯಾಸ ಮಾಡ್ಬೇಕು. ಒಂಥರ ಡ್ರೈವಿಂಗ್ ಕಲ್ತಾಗಿ, ನೀವು ಡ್ರೈವಿಂಗ್ ಗೇರ್ ಎಲ್ಲಿದೆ, ಆಕ್ಸಿಲೇಟರ್ ಎಲ್ಲಿದೆ, ಕ್ಲಚ್ ಎಲ್ಲಿದೆ ಅಂತ ಗೊತ್ತಾದ್ರೆ ಸಾಕಾಗಲ್ಲ, ಅದು ಬಿಟ್ಟು ಬಿಟ್ಟು ಅಭ್ಯಾಸ ಆಗ್ಬೇಕು. ಸೊ ನೀವು ಇದಕ್ಕೆ ಟೈಮ್ ಹಾಕ್ಬೇಕಾಗುತ್ತೆ, ಕಲೀಲಿಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಭುವನ ಡೋಂಗ್ರೆ ಅವರು. ಹಲೋ, ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಾವು ಮೂಲ ಕಾರ್ಕಳದವರು, ಬೆಂಗಳೂರು ವಿದ್ಯಾರಣ್ಯಪುರದಲ್ಲಿರೋದು. ನಾನು, ನನ್ ಮಗ, ಮಗಳು ಮೂರು ಜನ ಯಕ್ಷಗಾನ ಮಾಡ್ತಾ ಇದ್ದೇವೆ, ಸಣ್ಣ ಪುಟ್ಟ ಪಾತ್ರಗಳನ್ನು. ಹಾಗೆ ಅದನ್ನ ನೋಡಿ ನಾವು ಸಹ ಮೇಕಪ್ ಕಲಿಬೇಕು ಅನ್ನೋ ಆಸೆಯಿಂದ ಕಲಿತಾ ಇದ್ದೇವೆ. ನೀವು ಒಂದ್ಸಲ ಕ್ಯಾಮರಾವನ್ನು ಸ್ಟೇಬಲ್ ಆಗಿ ಇಟ್ಕೊಳ್ಳಿ ಒಂದ್ ಕಡೆ. ಓಕೆ ಓಕೆ, ನೈಸ್. ಕೇಶವ್ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಕೇಶವ್ ಅಂತ. ಆಕ್ಚುಲಿ ನಾನು ಮೂಲತಃ ಮಂಗಳೂರು, ನಾನು ಈಗ ಇರೋದು ಬೆಂಗಳೂರಲ್ಲಿ. ಯಕ್ಷಗಾನ ಅಂದ್ರೆ ಆಕ್ಚುಲಿ ನಾನೀಗ ತೆಂಕು ನಾಟ್ಯ ಅನ್ನ ಕಲಿತಾ ಇದ್ದೇನೆ. ಮತ್ತೆ ವೇಷ ಒಂದು ಎರಡ್ ಮೂರು ಸಲ ಮಾಡಿದ್ದೇನೆ ನಾನು. ಆಕ್ಚುಲಿ ಮೇಕಪ್ ಮಾತ್ರ ಅದಕ್ಕೆ ಮುಖವನ್ನು ಬೇರೆಯವ್ರಿಗೆ ಕೊಟ್ಟಿರೋದು, ನಾನೇ ಮಾಡಿರ್ಲಿಲ್ಲ. ಸೊ ಹಾಗಾಗಿ ನಾನೇ ಮಾಡ್ಬೇಕು ಅಂತ, ಕಲಿಬೇಕಂತ ಈ ಕ್ಲಾಸಿಗೆ. ಸ್ವಲ್ಪ ವಿಡಿಯೋ ಎಲ್ಲ ನೋಡುವಾಗ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಆಕ್ಚುಲಿ ನಿನ್ನೆ ಆಕ್ಸೆಸ್ ಕೊಟ್ಟಿದ್ರು, ಸೊ ನೋಡುವಾಗ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಸೊ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಗುಡ್ ಗುಡ್. ನೆಕ್ಸ್ಟ್ ನಮ್ಮ ಇವರು ಹಳೆ ವಿದ್ಯಾರ್ಥಿಗಳು, ನಿಮ್ಮ ಅಭಿಪ್ರಾಯ ಹೇಳಿ ನೋಡೋಣ. ಮೇಡಮ್ ಇದ್ದೀರಾ? ನಮಸ್ಕಾರ ಸರ್, ನನ್ನ ಹೆಸರು ಶುಭ ಅಂತ. ಸೇರಿ ಎರಡ್ ವಾರ ಆಯ್ತು, ತುಂಬಾ ಖುಷಿಯಾಗಿ ಖುಷಿ ಸಿಗತ್ತೆ ಇದ್ರಲ್ಲಿ ಕಲಿಯುವಾಗ. ಒಂದು ಮೊದಲನೇ ವಾರದಲ್ಲೇನೆ ಮಾಡ್ಕೊಳ್ಳುವಾಗ ಅಷ್ಟೊಂದ್ ಚೆನ್ನಾಗ್ ಆಗದೆ ಇದ್ರು ಒಂಥರ ನಮ್ಗೆ ಆತ್ಮಸ್ಥೈರ್ಯ ಬರುತ್ತೆ ಇದ್ರಲ್ಲಿ ಮಾಡ್ಕೊಳ್ಬಲ್ಲೆ ಕಲಿಬಲ್ಲೆ ಅಂತ. ನಮ್ಮ ಗುರುಗಳು ಹಾಗೆ ಇದ್ದಾರೆ, ಸಚಿನ್ ಸರ್ ಮತ್ತೆ ಸತೀಶ್ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಒಬ್ಸರ್ವೇಷನ್ ತುಂಬಾ ಮಾಡ್ತಾರೆ, ಚಿಕ್ಕ ಚಿಕ್ಕ ವಿಷಯಗಳನ್ನ ನೋಡಿ ಹೇಳ್ತಾರೆ ಯಾವ ತರ ಇರ್ಬೇಕು ಅಂತ. ತುಂಬಾ ಖುಷಿ ಪಡ್ತಾ ಇದ್ದೇನೆ ಕ್ಲಾಸ್ ಅನ್ನ. ತುಂಬಾ ಥ್ಯಾಂಕ್ಸ್.
ಓಕೆ ಥ್ಯಾಂಕ್ಸ್. ಮೊದಲಾಗಿ ಎಲ್ಲರಿಗೂ ಬಣ್ಣದ ಪ್ರಪಂಚಕ್ಕೆ ವೆಲ್ಕಮ್ ಆಗಿ ತುಂಬಾ ಥ್ಯಾಂಕ್ಸ್, ಧನ್ಯವಾದ. ಯಾಕೆಂದ್ರೆ ಧನ್ಯವಾದ ಯಾಕೆಂದ್ರೆ ಯಕ್ಷಗಾನದ ಒಂದು ಪರಂಪರೆಯನ್ನು ಉಳಿಸುವಂತದ್ದು. ಈಗ ನಾವು ಯಕ್ಷಗಾನ ಉಳಿಬೇಕು ಬೆಳಿಬೇಕು ಏನೇನು ಹೇಳ್ತಾ ಬಂದಿದೆ. ಓಕೆ, ಯಕ್ಷಗಾನ ನಾಟ್ಯ ಎಲ್ಲ ಕಲಿತೇವೆ. ಓಕೆ, ನಾಟ್ಯ ಕಲಿದವರಿಗೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ. ಅವನ ವೇಷವನ್ನು ಅವನೇ ಮಾಡ್ಕೊಳ್ಳುವಂಥದ್ದು. ಅವನ ವೇಷವನ್ನು ಅವನೇ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ಅವನು ಸ್ವಲ್ಪ ಯಕ್ಷಗಾನವನ್ನು ಡಿವಿಯೇಟ್ ಮಾಡಿದಾಗೆ, ಒಂದು ಡೈಲ್ಯೂಷನ್ ಮಾಡಿದಾಗೆ ಅಲ್ವಾ. ಅವನ ಪಾತ್ರನು ಅವನೇ ಮಾಡಬೇಕು. ಹಾಗಾದ್ರೆ ಅದನ್ನ ಯಕ್ಷಗಾನ ಅದೇ ತರ ಬರುವಂತದ್ದು. ಯಾರ್ಯಾರೋ ವೇಷ ಕಟ್ಟಿ ಯಾರ್ಯಾರು ಮಾಡಿದ್ರೆ ಅದು ಅವನ ವೇಷ ಆಗಲ್ಲ, ಅರ್ಧ ಮತ್ತೊಬ್ಬರ ವೇಷ ಆಗ್ಬಿಡುತ್ತೆ. ಆದ್ರಿಂದ ಯಕ್ಷಗಾನ ನಮ್ದು ಅದೊಂದು ಸ್ಪೆಷಲ್, ಅದರದ್ದು ಒಂದು ಇದು ವೇಷನ ಅವರೇ ಮಾಡ್ಕೊಳ್ಳುವಂತದ್ದು. ಮತ್ತೊಂದು ಅದ್ರ ಅಗತ್ಯ ಯಾಕೆ, ನೀವು ಯಕ್ಷಗಾನ ಕಲಾವಿದ ಪ್ರೇಕ್ಷಕರಿಗೆ ರಂಗಸ್ಥಳದಲ್ಲಿ ನೀವು ಎಂಟ್ರಿ ಆದ್ರೆ ಯಕ್ಷಗಾನಕ್ಕೆ ನೀವು ಮುಂತ್ಲೆ ಯಾವಾಗ ಚೌಕಿಯಲ್ಲಿ ಕೂತ್ಕೊಳ್ತೀರಾ ನೀವು ಬಣ್ಣಕ್ಕೆ, ಆವಾಗಿಂದ ನಿಮ್ಮ ಯಕ್ಷಗಾನ ನಿಮ್ಮ ಪಾತ್ರ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪಾತ್ರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಈಗ ನಿಮ್ಗೆ ಆ ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್ ಯಕ್ಷಗಾನದಲ್ಲಿ, ಆ ಮೇಕಪ್ ಟೈಮ್ ಉಂಟಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆ ನಿಮ್ಮ ಅಲ್ಲಿ ನೀವು ಸ್ಪೆಂಡ್ ಮಾಡುವ ಟೈಮು ನಿಮ್ಮ ಇಲ್ಲಿ ಪಾತ್ರಕ್ಕೆ ತುಂಬಾ ಪೂರಕವಾಗಿರುತ್ತೆ ಅದು. ಓಕೆ, ಅಂದ್ರೆ ಒಂದು ಪಾತ್ರ ಅಂದ್ರೆ ಅದು ನೀವು ಆ ಪಾತ್ರಕ್ಕೆ ಇಳಿಬೇಕು, ಇಲ್ಲಾಂದ್ರೆ ನಿಮ್ಗೆ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕಾಣಬೇಕು. ಆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅದು. ಆ ಯಕ್ಷಗಾನದಲ್ಲಿ ಮೇಕಪ್ ಶಾರ್ಟ್ ಟೈಮ್ ಯೂಸ್ ಮಾಡ್ತಿರಲ್ಲ, ಆವಾಗ ಗ್ರ್ಯಾಜುಯಲ್ ಆಗಿ ಬಣ್ಣದ ಜೊತೆ ನೀವು ಕೂಡ ಆ ಪಾತ್ರಕ್ಕೆ ಇಳಿತಾ 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 ಹೋಗ್ತೀರ. ನಿಮ್ಗೆ ಅಲ್ಲಿ ಪ್ರಿಪರೇಷನ್ಗೆ ಟೈಮ್ ಇರುತ್ತೆ, ಅಥವಾ ಬೇರೆ ಬೇರೆ ಯೋಚನೆ ಮಾಡ್ಲಿಕ್ಕೆ ಟೈಮ್ ಇರುತ್ತೆ, ಅಥವಾ ನೀವು ಅದೇ ಪಾತ್ರವಾಗಿರ್ತೀರ. ಒಂದು ಭೀಮನ ಪಾತ್ರ ಅಥವಾ ಬೇರೆ ಯಾವ್ದೊಂದು ಪಾತ್ರ ಆಗ್ಬೇಕಿದ್ರೆ, ಓಕೆ, ಸಡನ್ ಯಾರೋ ಹಚ್ಚಿದ್ರು ನಾನು ಹೋಗಿ ಭೀಮವಾದ ಆಗೇನಾಗುತ್ತೆ, ಒಂದು ಅಭಾಸ ಕಾಣುತ್ತದೆ ನಿಮಗೆ. ಸೊ ಪಾತ್ರಕ್ಕೆ ಇಳಿಯುವುದು ಆ ಮೇಕಪ್ ಟೈಮ್ ಇಂಪಾರ್ಟೆಂಟ್. ಓಕೆ, ಅಲ್ಲಿ ಆಗಿಲ್ಲ ಅಂದ್ರೆ, ಈಗ ಸಪೋಸ್ ಯಾರ್ಯಾರೋ ಮೇಕಪ್ ಮಾಡಿದ ಏನಾಗುತ್ತೆ, ನೀವು ಅವನ್ದು ಏನು ಕ್ಯಾರೆಕ್ಟರ್ ಇದೆ ಅವನ್ದು ನಿಮ್ಗೆ ಅದು ಎಫೆಕ್ಟ್ ಆಗುತ್ತೆ, ಇರಿಟೇಟಿಂಗ್ ಆಗುತ್ತೆ. ಅವಟ ಒಂದು ಏನನ್ನು ತಮಾಷೆ ಮಾಡಿ ಅವ್ರದ್ದು ಚೌಕಿದ ಏನೇನು ಇರುತ್ತಲ್ಲ ಅದು ಮಾಡ್ತಾ ನೀವು ಅದಕ್ಕೆ ಅಲೈನ್ ಆಗ್ತೀರ. ಸೊ ಆದ್ರಿಂದ ಆ ಟೈಮಲ್ಲಿ, ಆ ಚೌಕಿ ಟೈಮಲ್ಲಿ ನೀವು ವೆರಿ ವೆರಿ ಇಂಪಾರ್ಟೆಂಟ್, ಜಾಸ್ತಿ ಯಾರಿಂದ ಡಿಸ್ಟರ್ಬ್ ಆಗದಾಗಿ ನೀವು ಏನ್ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಮಾಡುವಾಗ ನಿಮ್ಮ ವೇಷವನ್ನು ನೀವೇ ಮಾಡ್ಬೇಕು. ಓಕೆ, ಸ್ವಲ್ಪ ಅಭ್ಯಾಸ ಮಾಡಿದ್ರೆ ತುಂಬಾ ಸುಲಭ, ದೊಡ್ಡ ವಿಷಯ ಏನಲ್ಲ. ನೀವೀಗ ಒಂದು ವಾರದಲ್ಲಿ ನೀವು ಪರ್ಫಾರ್ಮೆನ್ಸ್ ನೋಡಿರ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನೀವು ನಮ್ಮ ಕೋರ್ಸ್ ಯಾವ ತರ ಸ್ಟ್ರಕ್ಚರ್ ಆಗಿದೆ ಅಂತ. ಓಕೆ, ನಾರ್ಮಲ್ ಆಗಿ ಯಕ್ಷಗಾನ ಹೆಚ್ಚಿನ ಕ್ಲಾಸ್ಗಳಲ್ಲಿ ಈ ಮೇಕಪ್ ಅನ್ನು ಜಾಸ್ತಿ ಯಾರಿಗೆ ಹೇಳ್ಕೊಡ್ತಿಲ್ಲ, ಒಂಥರ ಹೇಳಿ ಕೊಡಕ್ಕೂ ಕಷ್ಟ ಅದು. ಯಾಕೆಂದ್ರೆ ಒಂದು ದಿನದಲ್ಲಿ ಆಗುವಂಥದ್ದಲ್ಲ. ನಾವು ಕೂಡ ತುಂಬಾ ಸಲ ಟ್ರೈ ಮಾಡಿದೆ ಮೇಕಪ್ ವರ್ಕ್ಶಾಪ್ ಅಂತ. ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ವಲ್ಪ ಸಂಜೆ ಆಗ ಎಂಡ್ ಆಗುತ್ತೆ. ಓಕೆ, ಅದರ ಮೇಲೆ ಉದ್ಘಾಟನೆ ಅದ ಇದ ಏನೇನ ಇರುತ್ತೆ. ಬಟ್ ಆ ಟೈಮಲ್ಲಿ ನಿಮ್ಗೆ ಮೇಕಪ್ ಕಲೀಲಿಕ್ಕೆ ಆಗೋದು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಈ ಸಿಸ್ಟಮ್ ಅಲ್ಲಿ ಏನಾಗಿದೆ, ನಿಮ್ಗೊಂದು ಟಾಸ್ಕ್ ಇರುತ್ತೆ, ಅದಕ್ಕೆ ನಾನು ಹ್ಯಾಕಥಾನ್ ಅಂತ ಹೇಳೋದು. ಹ್ಯಾಕಥಾನ್ ನೋಡಿರ್ಬೋದು, ಮ್ಯಾರಥಾನ್ ಹ್ಯಾಕಥಾನ್ ಅಂತ ಒಂದು ಟೈಮ್ ಬೌಂಡ್ ಇದೆ, ಆ ಟೈಮಲ್ಲಿ ನೀವು ಅಚೀವ್ ಮಾಡ್ಬೇಕು, ಇಲ್ಲಾಂದ್ರೆ ಉದ್ದಕ್ಕೆ ಹೋಗ್ತಾ ಇರುತ್ತೆ. 2 ವರ್ಷನ 3 ವರ್ಷನ ಅಂತ ನಾವು ವೇಷ ಮಾಡ್ತಾ ಇರ್ತೇವೆ, ಯಾರ್ಯಾರನ್ನ ಮಾಡ್ತಾ ಇರ್ತೇವೆ. ಇಲ್ಲಿ ಹಾಗೆ ಒಂದ್ಸಲ ಫಿಕ್ಸ್ ಮಾಡ್ಕೊಳ್ಳಿ, ಒಂದು ಅಷ್ಟಷ್ಟು ಅಸೈನ್ಮೆಂಟ್ ಇದೆ, ಈಸಿ ಅಸೈನ್ಮೆಂಟ್ ಅದು. ಓಕೆ, ಆ ಟೈಮಲ್ಲಿ ಮುಗಿಸಿದ್ರೆ ಅಲ್ಲಿ ಮುಗಿಯಿತು. ಈಗ ನಿಮ್ಗೆ ಅವರು ಭುವನ ಮೇಡಮ್ ಹೇಳಿದ್ರು ಅವರಲ್ಲೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಓಕೆ, ಸ್ವಲ್ಪ ಟೈಮ್ ಹಾಕಿದ್ರೆ ಮುಗೀತದೆ. ಈಗ ಅಟ್ಲೀಸ್ಟ್ ಒಂದು ಈಗ ಕಲಿಕೆ ಹಂತದಲ್ಲೂ ಕೂಡ ನಿಮ್ಗೆ ನೀವೇ ಮೇಕಪ್ ಮಾಡ್ಲಿಕ್ಕೆ ಶಕ್ಯ ಅಂತಂದು ಒಂದು ಮಿನಿಮಮ್ 10-25 ವೇಷ ನೀವೇ ಮಾಡ್ಬೇಕು.
ಓಕೆ ಮಿನಿಮಮ್ ಒಂದು 20 25 ವೇಷ ನಿಮ್ಮಷ್ಟಕ್ಕೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ನನಗೆ ಮಾಡಬಲ್ಲೆ ಅನ್ನೋದು ಓಕೆ ಆದ್ರಿಂದ ಸುಧಾ ಇಲ್ಲ ಮೇಡಮ್ ನಿಮ್ಗೆ ಇನ್ನೊಂದು ಆಗಿಲ್ಲ ಸುಧಾನಂದ ಎಷ್ಟು ವೇಷ ಹಾಕಿದ್ರೆ ಈಗ 5 6 7 ಒಂದು 5 8 2 ಒಂದು 10 ವೇಷದ ಪ್ರಾಕ್ಟೀಸ್ ಮಾಡಿದ್ರಲ್ಲ ಇನ್ನೊಂದು 10 25 ವೇಷದ ನಿಮ್ಮ ಬಾಕಿ ಇದೆ ಮಾಡ್ತೀನಿ ಸರ್ ಅದೇ ಕಂಟಿನ್ಯೂ ಮಾಡಕ್ಕೆ ಸ್ವಲ್ಪ ಕಷ್ಟ ಆಯ್ತು ಇವತ್ತು ಈ ವಾರದಲ್ಲಿ ಒಂದು ಮಾಡ್ತೀನಿ ಒಂದೆರಡು ಅದೇ ಚರ್ಮದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಬಣ್ಣದಿಂದ ಆಗಿದ್ದಲ್ಲ ನಂಗೆ ವಿಂಟರ್ ಅಲ್ಲಿ ಆಗುತ್ತೆ ಮೆಡಿಸಿನ್ ತರ ವರ್ಕ್ ಆಗುತ್ತೆ ಇಲ್ಲ ಅದು ಹಚ್ಚಿದ್ರೆ ಏನ್ ತೊಂದ್ರೆ ಆಗ್ಲಿಲ್ಲ ಅದ್ ತೆಗಿಯುವಾಗ ಸ್ವಲ್ಪ ಅಂದ್ರೆ ಉಜ್ಜಿ ತೆಗಿಬೇಕಲ್ಲ ಆಗ ಮೊದ್ಲೇ ಡ್ರೈ ಪ್ರಾಬ್ಲಮ್ ಇದ್ದಿದ್ದಕ್ಕೆ ತೊಂದ್ರೆ ಇದ್ದಿದ್ದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು ಹೊರತು ಬಣ್ಣದಿಂದ ಏನಾಗಿಲ್ಲ ಮೇಕಪ್ ಅನ್ನು ಕೂಡ ನಾವು ಹಾಕುವಾಗಲೂ ತೆಗೆಯುವಾಗಲೂ ಮುಖಕ್ಕೆ ಸ್ಟ್ರೈನ್ ಮಾಡ್ಕೋಬಾರ್ದು ಮೇಕಪ್ ಆ ತೆಗೆಯುವ ವಿಡಿಯೋನ ಕ್ಲೀನ್ ಆಗಿ ತಗೋ ಇದು ನೋಡಿ ಅದು ಓಕೆ ದಪ್ಪ ಇದೆ ಅದನ್ನ ಸ್ವಲ್ಪ ಸ್ಲೋ ಮಾಡ್ಕೊಂಡು ಆಮೇಲೆ ತೆಗೆ ಉಜ್ಜುದಲ್ಲ ಆವಾಗ ಇದಾಗುತ್ತೆ ಇರತ್ತು ಇಲ್ಲ ಮೇಕಪ್ ಇಂದ ಏನಾಗಲ್ಲ ಮೇಕಪ್ ಇಂದ ಅದೇ ಮತ್ತೊಂದು ನೀವು ಗಮನಿಸ್ಬೇಕು ಯಕ್ಷಗಾನದ್ದು ಬಣ್ಣ ಅಂದ್ರೆ ಸುಲಭದ ವಿಷಯ ಅಲ್ಲ ನೀವು ನೋಡಿರ್ಬೋದು ಊರಲ್ಲೆಲ್ಲ ಮಾರ್ ನಿಮಗೆ ಹರಕೆ ಆಡುತ್ತಾರೆ ಏನಾದ್ರು ಆದ್ರೆ ನಾನು ಬಣ್ಣ ಪಾಡಬೇಕಂಡದು ಓಕೆ ಅಲ್ವಾ ಬಣ್ಣ ಅನ್ನೋದು ಅಷ್ಟು ಪವರ್ಫುಲ್ ಹೌದು ಇಲ್ಲಿ ಕೂಡ ಯಕ್ಷಗಾನದಲ್ಲಿ ಕೂಡ ಕೆಲವರಿಗೆ ಈ ತರ ನಿಮ್ ತರ ಬೇರೆ ಅಲರ್ಜಿ ಆಗ್ಬಿಟ್ಟು ಯಕ್ಷಗಾನ ಬಿಟ್ಟು ಓಡಿದವರು ಇದ್ದಾರೆ ಅಥವಾ ಮುಖದಲ್ಲಿ ತುಂಬಾ ಹಾಳು ಇದ್ದದನ್ನು ಈ ಬಣ್ಣ ಕ್ಯೂರ್ ಮಾಡಿದ ಎಕ್ಸಾಂಪಲ್ ಕೂಡ ಇದೆ ಆದ್ರಿಂದ ನೀವು ಅದಕ್ಕೆ ಸ್ವಲ್ಪ ಬ್ಲೆಸ್ಸಿಂಗ್ಗೆ ನೀವು ಇದು ಮಾಡ್ಬೇಕು ಸ್ವಲ್ಪ ಬ್ಲೆಸ್ಸಿಂಗ್ ಓರಿಯಂಟೆಡ್ ನೋಡಿದ್ರೆ ಅದರಿಂದ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇವಾಗ ಏನಾಯ್ತು ಈಗ ಇದು ನೆಕ್ಸ್ಟ್ ನಂದು ಸಿಸ್ಟಮ್ ತೋರಿಸ ಮೊದಲು ಎಲ್ರು ಒಂದು 5 ನಿಮಿಷ ಒಂದ್ 2 3 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೋಬೇಕು ಓಕೆ ಮುಂದೆ ನೀವು ಏನು ನಿಮ್ಮ ಮನಸ್ಸಲ್ಲಿ ಇದೆ ಅದನ್ನು ರಿಯಲಿಸ್ಟಿಕ್ ಆಗಿ ಕನಸು ಕಾಣ್ಬೇಕು ಈಗ ವೇಷ ಮಾಡಿಕೊಳ್ಬೇಕು ವೇಷ ಮಾಡೋದು ಚೌಕಿಂದ ಹಿಡಿದು ಹೆಂಗೆ ಮಾಡಿದ್ರಿ ಅದೆಲ್ಲ ಮುಂದೆ ಬೇರೆ ಏನೆಲ್ಲ ವೇಷ ಮಾಡ್ತಿದ್ದೀರಿ ಅದೆಲ್ಲ ಈಗ ವರ್ಚುವಲ್ ಆಗಿ ನೀವು ಕನಸು ಕಾಣ್ಬೇಕು ಓಕೆನಾ ಕಣ್ಣ ಮುಂದೆ ತರ್ಕೋಬೇಕು ಅದನ್ನು ತರಬೇಕು ಓಕೆ ಅದೊಂದು ಕಾನ್ಸೆಪ್ಟ್ ಇದೆ ವಿಜುವಲೈಸ್ ಮೆಟೀರಿಯಲ್ಸ್ ಅಂತ ಏನು ವಿಜುವಲೈಸ್ ಮಾಡ್ತೀರಾ ಅದು ಮುಂದೆ ನಮ್ಗೆ ಕಾಣಿಸ್ಬೇಕು ಪೇಂಟಿಂಗ್ ಮಾಡುವಾಗ ಹಾಗೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಯಾವ್ದೊಂದು ನಾವು ಬೈಕ್ ತಗೊಳ್ತೇವೆ ಅಥವಾ ಗಾಡಿ ತಗೊಳ್ತೇವೆ ಮುಂಚೆ ನಿಮ್ಗೆ ಕನಸು ಕಾಣಿರುತ್ತೆ ನೀವು ಸಡನ್ ಆಗಿ ತಗೋದಿಲ್ಲ ಓಕೆನಾ ಅದೊಂದು ಎಕ್ಸರ್ಸೈಸ್ ಮಾಡೋಣ ಮಾಡುವ ಜಸ್ಟ್ ಎಲ್ಲರ ಕಣ್ಣು ಕ್ಲೋಸ್ ಮಾಡಿ ಎಲ್ಲರ ಕಣ್ಣು ಕ್ಲೋಸ್ ಮಾಡಿ ನೀವೀಗ ಚೌಕಿಯಲ್ಲಿ ಕೂತ್ಕೊಂಡಿದ್ದೀರಾ ಗೆಸ್ ಮಾಡಿ ಲೈಟ್ ಕಾಣ್ತದೆ ನಿಮ್ಮ ಎದುರು ನಿಮ್ಮ ಮೇಕಪ್ ಕಿಟ್ಗಳೆಲ್ಲ ಇವೆ ಮೇಕಪ್ ಕಿಟ್ಗೆ ಗೆಜ್ಜೆಗೆ ನಮಸ್ಕಾರ ಹಾಕಿದ್ದೀರಾ ಚಿಟ್ಟೆ ಬಟ್ಟೆ ಕಟ್ಕೊಂಡಿದ್ದೀರಾ ನಿಮ್ಮ ವೇಷವನ್ನು ನೀವೇ ಮಾಡ್ಕೊಳ್ತಿದ್ದೀರಾ ನಿಮ್ಮ ನಿಮ್ಮ ವೇಷ ನೀವು ಮಾಡ್ಕೊಂಡು ನಿಮ್ಗೆ ತುಂಬಾ ಫೀಲ್ ಆಗ್ತದೆ ಪ್ರೌಡ್ ಫೀಲ್ ಆಗ್ತದೆ ಖುಷಿ ಕೊಡ್ತೇವೆ ಮುಂದೆಲ್ಲ ಯಾವ್ದೆಲ್ಲ ವೇಷ ಮಾಡ್ಬೇಕೆಲ್ಲ ನೀವು ಇವಾಗಲೇ ಗೆಸ್ ಮಾಡ್ಕೊಳ್ಳಿ
ಮುಂದೆ ಬರೋ ಪಾತ್ರಗಳಲ್ಲಿ ಪಾತ್ರಗಳನ್ನು ನೀವೇ ಮಾಡೋದು, ನಿಮ್ಮ ವೇಷ ನೀವೇ ಮಾಡ್ತಿದ್ದೀರಾ. ಆ ಕಾನ್ಫಿಡೆಂಟ್ ಅನ್ನು ತುಂಬಿಸ್ಕೊಳ್ಳಿ. ಮೇಕಪ್ ಮಾಡ್ಲಿಕ್ಕೆ ನನ್ಗೆ ಯಾರಿಗೂ ಸಹಾಯ ಬೇಡ, ನಾನು ಒಬ್ಬನೇ ಮಾಡ್ತಿದ್ದೇನೆ. ನಾನು ಮೇಕಪ್ ಮಾಡಿದಷ್ಟು ನನಗೆ ಖುಷಿ ಜಾಸ್ತಿ. ಗುಡ್, ಓಪನ್ ಯುವರ್ ಐಸ್. ಎಂಜಾಯ್ ಮಾಡಿದ್ರಾ? ಹೌದು ಸರ್, ಬಣ್ಣಗಳು ನಿಮ್ಮ ಎದುರಿಗೆ ಇವೆ ಅಂತ ಹೇಳುವಾಗ ತುಂಬಾ ಖುಷಿ ಆಯ್ತು ಇಮ್ಯಾಜಿನ್ ಮಾಡ್ಕೊಳಕ್ಕೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ನಮ್ಮ ಈ ಸಿಸ್ಟಮ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆ, ನಿಮ್ಗೆ ಇಲ್ಲಿ 7+7 14 ಡೇಸ್ ಟೈಮ್ ಇರುತ್ತೆ. ಓಕೆ, ಅರುಣ ನೋಡ್ತಿದ್ದೀರಾ? ಅರುಣ ಮೇಡಮ್, ಓಕೆ, ಈಗ ನಾನು ನಿಮ್ಗೆ ಆಕ್ಸೆಸ್ ಕೊಟ್ಟಿದ್ದೇನೆ. ಯಾವುದಕ್ಕೆ? ಹೌದು ಸರ್, ಅದು ವಿಡಿಯೋ ನೋಡ್ಲಿಕ್ಕೆ ಆಗ. ಈ ಕೋರ್ಸ್ಗೆ ಆಕ್ಸೆಸ್ ಕೊಟ್ಟಿದ್ದೇನೆ. ಓಕೆ, ಇದು ಈಗ ಮೂರು ಮಂದಿಗೂ ವಿಡಿಯೋ ನೋಡ್ಲಿಕ್ಕೆ ಆಗ್ತದೆ. ಇದ್ರದ್ದ ಕೇಶವರಿಗೆ ಆಯ್ತಾ? ಹೌದು, ನನಗೆ ಆಗುತ್ತೆ ಸರ್, ನಾನು ನೋಡಿದ್ದೇನೆ, ನನಗೆ ಆಕ್ಸೆಸ್ ಇದೆ, ನೋಡಿದ್ದೇನೆ. ಅರುಣ್ ಅವರಿಗೆ ಆಯ್ತಾ? ಇಲ್ಲ ಸರ್, ನಾನು ನೋಡ್ಲಿಲ್ಲ. ಅದು ನೋಡ್ಬೇಕು. ಓಕೆ, ನೀವು ಅಲ್ಲಿ ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ಸಪೋಸ್ ನಿಮ್ಗೆ ಮೈ ಕೋರ್ಸ್ ಅಂತ ಅಲ್ಲಿ ಹುಡುಕಿ, ಅಥವಾ ಮೇಕಪ್ ಮುಖವರ್ಣಿಕೆ ಅಂತ ಕೋರ್ಸ್ ಇದೆ ಅದನ್ನ ಹುಡುಕಿ ಅಲ್ಲಿ. ಅದು ನಿಮ್ಗೆ ಆಲ್ರೆಡಿ ಆಡ್ ಆಗಿದೆ ನಿಮ್ಮ ಪ್ರೊಫೈಲ್ಗೆ. ಓಕೆ, ಅದು ಈಗ ಭುವನ ಮೇಡಮ್ ಆಯ್ತಾ? ಭುವನ ಮೇಡಮ್, ಹೇಳಿ ಸರ್. ನಿಮ್ಗೆ ಕೋರ್ಸ್ ಆಕ್ಸೆಸ್ ಆಯ್ತಾ? ಹಾ, ಆಗಿದೆ. ಓಕೆ, ಗ್ರೇಟ್. ಯಾಕೆಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಆಗಿ ನಮ್ಮ ನಾರ್ಮಲ್ ಬೇರೆ ಕ್ಲಾಸ್ಗೆ ಇದಕ್ಕೂ ಈ ತರ ಡಿಫ್ರೆನ್ಸ್ ಬರುತ್ತೆ. ಒಂದು, ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತೇವೆ, ಇದ್ರ ಬೇಸಿಸ್ ಮೇಲೆ ನೀವು ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು. ಒಂದು, ಮೇಕಪ್ ಅಂದ್ರೆ ನೀವು ಇಡೀ ದಿನ ನಾವು ಎದುರು ಒನ್ ಟು ಒನ್ ಕೂತ್ಕೊಂಡು ಹೇಳಕ್ ಆಗೋಲ್ಲ. ಓಕೆ, ನಿಮ್ಗೆ ಎನಿ ಟೈಮ್ ಎನಿವೇರ್ ನೀವು ವಿಡಿಯೋ ನೋಡ್ಬೋದು, ಅದನ್ನ ಅಭ್ಯಾಸ ಮಾಡ್ಬೋದು. ಓಕೆ, ಅರುಣ ಅವರು ನನ್ಗೆ ಕನ್ಫರ್ಮ್ ಮಾಡ್ಬೇಕು ಸಂಜೆ ಒಳಗೆ ಆಯ್ತಾ, ಈ ವಿಡಿಯೋ ಓಪನ್ ಆಗುತ್ತೆ ಅಂತ ನೀವು ಕನ್ಫರ್ಮ್ ಮಾಡ್ಬೇಕು. ಓಕೆ, ನಿಮ್ಗೆ ಮೇಕಪ್ ಇದು ಕಲರ್ ಬಂದಿದೆಯಲ್ಲ? ನನಗೆ ಬಂದಿದೆ ಸರ್. ಓಕೆ, ಯಾವ್ದೆಲ್ಲ ಕಲರ್ ಇದೆ ಅದರಲ್ಲಿ? ವೈಟ್, ಗ್ರೀನ್, ಎಲ್ಲೋ, ರೆಡ್, ಬ್ಲೂ ಇದೆ. ಬ್ಲೂ ಇದೆ. ಓಕೆ, ಅಲ್ಲಿ ಬ್ಲೂ ಮತ್ತೆ ಗ್ರೀನ್ ಜಾಸ್ತಿ ಯೂಸ್ ಆಗಲ್ಲ. ವೈಟ್ಗೆ ಸಫೇದ ಅಂತ ಹೇಳೋದು, ಸಫೇದ. ಯಕ್ಷಗಾನದಲ್ಲಿ ನೀವು ಎಲ್ಲಾದರೂ ಮೇಕಪ್ ಹೋದ್ರೆ ನೀವು ಅದನ್ನ ಕರೆಕ್ಟ್ ತಿಳ್ಕೊಬೇಕು. ಆ ಕಲ್ಲರ್ಗೆ ಬೇರೆ ಹೆಸರು ನಾವು ಅಲ್ಲಿ ಕರಿತೇವೆ. ವೈಟ್ ಸಫೇದ್ ಅಂತ ಹೇಳೋದು. ಓಕೆ, ಎಲ್ಲೋ ಅದಕ್ಕೆ ಅರದಳ ಅಂತ, ಅರದಳ ಅಂದ್ರೆ ಎಲ್ಲೋ. ಓಕೆ, ಭೂತದವರೆಲ್ಲ ಕೇಳಿರ್ಬೋದು, ಭೂತ ವಿಷಯದಲ್ಲಿ ಅರದಳ ಯೂಸ್ ಮಾಡುವಂತದ್ದು, ಅರದಳ ಅಂತ ಹೇಳ್ತೇವೆ. ರೆಡ್ಗೆ ಇಂಗಳಿಕ ಅಂತ. ರೆಡ್ಗೆ ಇಂಗಳಿಕ ಅಂತ ಹೆಸರು. ಓಕೆ,
ಯಾವ್ದ್ರಲ್ಲಿ ಹೇಳಿ ಈಗ? ಸಫೇದ, ಹರದಳ, ಇಂಗ್ಲಿಕ. ಇಂಗ್ಲಿಕ ಓಕೆ. ಮತ್ತೆ ಪಚ್ಚೆ ಬ್ಲೂ ಅದು ಓಕೆ. ಮುಂಚೆ ಇದೆಲ್ಲ ನ್ಯಾಚುರಲ್ ಆಗಿ ತಯಾರು ಮಾಡ್ತಿದ್ರು, ಇವಾಗೆಲ್ಲ ಆಲ್ಟರ್ನೇಟ್ ಬಂದಿದೆ. ಓಕೆ, ಇದಿಷ್ಟು. ಆಮೇಲೆ ನಾವು ಕೋರ್ಸ್ ಬಗ್ಗೆ ಹೇಳಿದ್ದೆ ನಾನು ನಿಮ್ಗೆ. ಇಲ್ಲಿ ಪ್ರತಿಯೊಂದಕ್ಕೂ ವಿಡಿಯೋ ಇದೆ. ಓಕೆ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಲ್ಲ ಇಲ್ಲಿ ವಿಡಿಯೋ ಸಿಗುತ್ತೆ ನಿಮ್ಗೆ. ಯಾವುದು ಈ ತರ ವಿಡಿಯೋ ಬರುತ್ತೆ ಅಲ್ಲಿ ನಿಮಿಷ. ವೇಷ, ಈ ವೇಷಕ್ಕೆ ಬೇಸ್ ಹಾಕುವ ಅಗತ್ಯ ಇಲ್ಲ, ಯಾಕಂದ್ರೆ ನೀರಿನ ಅನುಕೂಲ ಆಗ್ತದೆ. ಈ ತರ ಡಿಟೇಲ್ ಆಗಿ ಪ್ರತಿಯೊಂದು ಇದಕ್ಕೆ ನಾವು ವಿಡಿಯೋ ಹಾಕಿದ್ದೇವೆ. ಓಕೆ, ಇದನ್ನ ನೇರಾಗಿ ಕ್ಲಾಸ್ ಅಲ್ಲಿ ಮಾಡಿದ್ರು ನಿಮ್ಗೂ ಟೈಮ್ ಇಲ್ಲ ನಮ್ಗೂ ಟೈಮ್ ಇಲ್ಲ, ಹಂಗೆ ಆಗುತ್ತೆ. ಸೊ ಅಲ್ಲಿ ವಿಡಿಯೋ ಇದೆ ಕ್ಲೀನ್ ಆಗಿ, ಇದು ಬೇಕಾದಷ್ಟು ಇದೆ ಇದರಲ್ಲಿ. ಓಕೆ, ನೀವು ಪ್ರತಿಯೊಂದು ವಿಡಿಯೋನು ನೋಡಬೇಕು. ಓಕೆ, ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅದು. ಯಕ್ಷಗಾನದಲ್ಲಿ ನಿಮ್ಮ ಪ್ರಾಕ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್, ಒಂದ್ಸಲ ಗೊತ್ತಾದ್ರೆ ನೀವೇ ಮಾಡ್ಬೋದು. ಓಕೆ, ಈ ತರ ನಿಮ್ ಇಲ್ಲಿ ನೀವು ಪ್ರಥಮ ಹಂತದಲ್ಲಿ ನಿಮ್ಮ ಯಕ್ಷಗಾನಕ್ಕೆ ಬೇಸಿಕ್ ಯಾವ್ದು ಬೇಕು ಅಷ್ಟು ಮುಗಿಸ್ಕೋಬೇಕು ಕಲಿಕೆಯನ್ನು. ಓಕೆ, ಯಾವುದು ಕೋಡಂಗಿಯಿಂದ ಹಿಡಿದು ಬಾಲಗೋಪಾಲ, ಆಮೇಲೆ ಪುಂಡು ವೇಷದೊಂದು, ಆಮೇಲೆ ದೇವೇಂದ್ರನದೊಂದು, ಆಮೇಲೆ ಈಗ ರಕ್ಕಸದ್ದು ಬಲದ್ದು ಆ ತರ. ಓಕೆ, ಅಷ್ಟು ಸ್ಯಾಂಪಲ್ ನಾವು ಕಲಿತೀವಿ ಇಲ್ಲಿ. ಗುರುಗಳೇ, ಒಂದು ನಂದು ಒಂದು ಇದು ಅಭಿಪ್ರಾಯ ಅಭಿಪ್ರಾಯ ಅಲ್ಲ, ನಾನು ತಪ್ಪು ಮಾಡಿ ಕಲ್ತ್ಕೊಂಡಿದ್ದು. ಬಣ್ಣ ಅದು ವಿಡಿಯೋ ಪೂರ್ತಿ ನೋಡುವ ವ್ಯವಧಾನ ಇಲ್ಲ ಅಂತ ಬರೀ ಫೋಟೋ ನೋಡ್ಕೊಂಡು ಮೇಕಪ್ ಮಾಡ್ಲಿಕ್ಕೆ ಹೋಗಿದ್ದಕ್ಕೆ ನಾನು ಒಂದು ಮೊದಲನೇ ವೇಷದಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸದೆ ಮಾಡ್ಕೊಂಡಿದ್ದೆ, ಸರಿ ಹೋಗಿರ್ಲಿಲ್ಲ, ಚೆನ್ನಾಗಾಗ್ಲಿಲ್ಲ. ಅದಕ್ಕೆ ಆ ತಪ್ಪು ಮತ್ತೆ ಯಾರು ಬೇರೆ ಮಾಡೋದ್ ಬೇಡ ಅಂತ ಹೀಗೆ ಹೇಳಿ ಹಂಚ್ಕೋತಾ ಇದ್ದೇನೆ ಅಷ್ಟೇ. ವಿಡಿಯೋ ನೋಡಿ ಮಾಡ್ಬೇಕು ಅಂತ, ಯಾಕಂದ್ರೆ ನೀವು ಯಾವ್ದಾದ್ರ ಮೇಲೆ ಯಾವ್ದು ಅಂತ ಗೊತ್ತಾಗುದಿಲ್ಲ ಅಲ್ಲ. ಹೌದೌದು, ನೀವು ಕರೆಕ್ಟ್ ಆಗಿ ವಿಡಿಯೋ ನೋಡಿಯೇ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಸಣ್ಣ 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 ಇನ್ಫಾರ್ಮೇಶನ್ ಅಲ್ಲಿ ಕೊಡ್ತಾ ಇರ್ತೇವೆ. ಹೌದು ಓಕೆ, ಆ ಪ್ರಾಕ್ಟಿಕಲ್ ಮೂಲಕವಾಗಿ ನಾವು ಅಲ್ಲಿ ಕೊಡ್ತಾ ಇರೋದು ಒಂದೊಂದು ಒಂದೊಂದೇ ಕಲರ್ ಅಲ್ಲಿ ಮಾತಾಡ್ತೇವೆ. ಅದು ಯಾವ ತರ ಮಾಡ್ಬೇಕು, ಯಾವ ತರ ಮಿಕ್ಸ್ ಮಾಡ್ಬೇಕು, ಮಿಲ್ಕ್ ಕೊಡ್ಬೇಕು, ಅದನ್ನ ವಿಡಿಯೋ ನೋಡ್ಬೇಕು. ಓಕೆ, ಫಸ್ಟ್ ಅಸೈನ್ಮೆಂಟ್ ಅದೇ, ನೀವು ವಿಡಿಯೋ ನೋಡ್ಬೇಕು ಆಮೇಲೆ ಮೇಕಪ್ ಮಾಡ್ಬೇಕು. ಫಸ್ಟ್ ಒಂದ್ ರೌಂಡ್ ಬೇಕಾದ್ರೆ ಪೂರ್ತಿ ನೋಡಿ, ಮೇಕಪ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಆಯಾ ವಿಡಿಯೋನು ಪೂರ್ತಿ ನೋಡಿ, ಆಮೇಲೆ ನೀವು ಸ್ವಂತ ಮಾಡಿ. ಓಕೆ, ಮಾಡುವ ವಿಡಿಯೋ ಮತ್ತೆ ತೆಗೆಯುವ ವಿಡಿಯೋ ಎರಡು. ಹೇಳ್ತೇನೆ. ಓಕೆ, ನೀವೇನ್ ಗೊತ್ತಾ, ನೀವು ನೋಡ್ತಾ ಇಲ್ಲಿ ವಿಡಿಯೋ ನೋಡ್ತಾ ಮಾಡೋದಕ್ಕಿಂತ ಒಂದ್ಸಲ ಕಂಪ್ಲೀಟ್ ನೋಡಿ. ಓಕೆ, ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಗ್ರಾಪ್ಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನೀವು ಮಾಡ್ಬೇಕು. ಕೆಲವು ಸಲ ಏನ್ ಮಾಡ್ತೇವೆ, ನೀವು ಅಲ್ಲಿ ನೋಡೋದು, ಪಾಸ್ ಮಾಡೋದು, ಆಮೇಲೆ ಮಾಡೋದು, ಪಾಸ್ ಮಾಡೋದು, ಆಮೇಲೆ ಮಾಡಬಹುದು, ಅಷ್ಟು ಬೇಕಾಗಿಲ್ಲ. ಓಕೆ, ನಮ್ಮ ಮೈಂಡ್ಗೆ ತುಂಬಾ ಕೆಪಾಸಿಟಿ ಇದೆ ಎಲ್ಲವನ್ನು ಗ್ರಾಫ್ಸ್ ಮಾಡಬಹುದು, ಆಮೇಲೆ ಅದ್ರ ಮೇಲೇನೆ ನೀವು ಅನಲೈಸ್ ಹಿಂದೆ ಓನ್ ಆಗಿ ಮಾಡ್ಕೊಳ್ಬಹುದು. ಯಾಕೆಂದ್ರೆ ವಿಡಿಯೋ ನೋಡೋದೇ ನೀವು ಟ್ರೈ ಮಾಡ್ಲಿಕ್ಕಿಲ್ಲ, ಪ್ರತಿಯೊಂದೊಂದು ಒಂದೊಂದು ವಿಡಿಯೋಕ್ಕೂ ಬೇರೆ ಬೇರೆ ಇದಿದೆ ಅಲ್ಲಿ, ಅವರು ತುಂಬಾ ಹೇಳಿಕೊಡ್ತಾರೆ ಅದರಲ್ಲಿ, ಆ ಥರ ನೀವು ಬರಬೇಕು ಅದು. ಓಕೆ, ಹಿಂಗೆ ನೀವು ಆ ಥರ ಇಲ್ಲ ಮಿಸ್ ಮಾಡಿದ್ರೆ ಉಲ್ಟ ಪಲ್ಟ ಆಗುತ್ತೆ. ಓಕೆ, ಯಾವುದನ್ನು ಯಾವ್ದ್ರ ಮೇಲೆ ಹಚ್ಚಬೇಕು ಅದೆಲ್ಲ ಇಂಪಾರ್ಟೆಂಟ್. ಓಕೆ, ಆಮೇಲೆ ಮೇಕಪ್ ತೆಗೆಯೋದು ಕೂಡ ಹಂಗೆ, ತೆಗೆಯೋದು ಕೂಡ ಹಂಗೆ ಒಟ್ಟಾರೆ ತೆಗೆಯೋದಲ್ಲ. ಓಕೆ, ಇದು ಯಾವ ಥರ ತೆಗಿಬೇಕಂತ ವಿಡಿಯೋ ಇದೆ,
ಈಗ ಸಪೋಸ್ ನಾವು ದಪ್ಪದನ್ನೆಲ್ಲ ಕಪ್ಪದನ್ನ ಮುಂಚೆ ರಿಮೂವ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ತೆಳು ಮಾಡಿಬಿಟ್ಟು ಆಮೇಲೆ ತೆಗಿಬೇಕು. ಒಮ್ಮೆಲೆ ಹಿಂಗೆ ತೆಗಿಬೇಡಿ, ನಿಮ್ಮ ಮುಖಕ್ಕೆ ಅದು ಸರಿ ಅನ್ಸಲ್ಲ. ಓಕೆ, ಆಮೇಲೆ ಬೇಕಾದ್ರೆ ಇಲ್ಲಿ ನಿಮ್ಗೆ ಕೆಲವು ಎಕ್ಸ್ಟ್ರಾ ವಿಡಿಯೋಸ್ ಕೊಟ್ಟಿದ್ದೇನೆ ಮೇಕಪ್ ವರ್ಕ್ಶಾಪ್ ಅಂತ. ಮುಂಚೆ ನಾವು ಮಾಡಿದ್ದಿದೆ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದು, ಫುಲ್ ಡೇ ಪ್ರೋಗ್ರಾಮ್ ಮಾಡಿದ್ದು ಅದೆಲ್ಲಿದೆ ವರ್ಕ್ಶಾಪ್. ಸಚಿನ್ ಅವರೇ ಬೆಂಗಳೂರಿಗೆ ಬಂದ್ಬಿಟ್ಟು ಒಂದಿನ ವರ್ಕ್ಶಾಪ್ ಮಾಡಿದ್ದೀವಿ, ಅದರದ್ದು ಇದೆ ಇಲ್ಲಿ. ಮತ್ತೊಂದು ಶಾರ್ಟ್ ಇದೆ ನಮ್ದು ಹಳೆ ಗುರುಗಳು ಮಾಡಿರೋದು, ಇದನ್ನು ನೋಡಿ. ಓಕೆ, ಈಗ ನಿಮ್ಗೆ ಫಸ್ಟ್ ಅಸೈನ್ಮೆಂಟ್ ಏನ್ ಮಾಡ್ಕೊತಾ, ಇದೆಲ್ಲ ನೋಡೋದ ಮಾಡೋದಕ್ಕಿಂತ ಮುಂಚೆ ಈ ಫಸ್ಟ್ ವಿಡಿಯೋ ನೋಡಿ, ಒಂದು ವರ್ಕ್ಶಾಪ್ ಒಂದು ಫಸ್ಟ್ ವಿಡಿಯೋ, ಆಮೇಲೆ ಆರ್ಡ್ರಲ್ಲಿ ಬರ್ತಾ ಬನ್ನಿ. ಓಕೆನಾ? ಈಗ ಇದು ಝೂಮ್ ಲಾಸ್ಟ್ ಕ್ಲಾಸ್ ಲೈವ್ ಕ್ಲಾಸ್ ಅದು ಬೇಕಾಗಿಲ್ಲ, ಆಮೇಲೆ ಇಲ್ಲಿ ಬರುವಂತದ್ದು. ನಿಮ್ಗೆ ಅಸೈನ್ಮೆಂಟ್ ಅಲ್ಲಿ ನೀವು ಡೇ ಒನ್ ಡೇ ಟೂ ಅಲ್ಲಿ ಒಂದೊಂದು ವಿಡಿಯೋ ಮಾಡ್ತಾ ಕೊಡ್ಬೇಕು ನಮ್ಗೆ. ನೀವು ಫೋಟೋ ಹಾಕ್ಬೇಕು, ಮೂರ್ ಆಂಗಲ್ ಅಲ್ಲಿ ಫೋಟೋ ನಮ್ಗೆ ಸಬ್ಮಿಟ್ ಮಾಡ್ಬೇಕು ನೀವು. ಓಕೆ ಸರ್, ಈ ತರ. ಓಕೆ ಸರ್, ಎಲ್ಲಿ ಸಬ್ಮಿಟ್ ಮಾಡ್ಬೇಕು? ಸಾರಿ, ಎಲ್ಲಿ ಸಬ್ಮಿಟ್ ಮಾಡ್ಬೇಕು? ಗ್ರೂಪ್ ಅಲ್ಲಿ ಅಥವಾ ಇದರಲ್ಲಿ? ಇಲ್ಲೇ ಸರ್, ಗ್ರೂಪ್ ಅಲ್ಲಿ ಹಾಕಿ, ಗ್ರೂಪ್ ಅಲ್ಲಿ ಹಾಕಿ. ಓಕೆ, ನಮ್ಗೆ ಅದನ್ನ ರಿವ್ಯೂ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಮತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸರಿ ಆಗಿಲ್ಲ ಅಂದ್ರೆ ನೀವು ಇದ್ ಮಾಡ್ಲಿಕ್ಕಿಲ್ಲ, ಅದು ಪ್ರೋಗ್ರೆಸ್ ಯಕ್ಷಗಾನದಂಗೆ. ಓಕೆ, ಈಗ ಅಯ್ಯೋ ನಂದು ಕೆಟ್ಟದಾಗಿದೆ ಇನ್ನೊಂದ್ಸಲ ಇಲ್ಲ ಆ ತರ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದೊಂದು ಮರ್ತಾ ಹೋಗಿ, ಆಮೇಲೆ ಸೆಕೆಂಡ್ ಲೆವೆಲ್ ಇದನ್ನೇ ರಿಪೀಟ್ ಮಾಡ್ಲಿಕ್ಕೆ ಇರುತ್ತೆ. ಈಗ ಲರ್ನಿಂಗ್ ಮೋಡು, ಆಮೇಲೆ ಪರ್ಫೆಕ್ಷನ್ ಮೋಡು. ಈಗ ನಿನ್ನೆ ಇವರೆಲ್ಲ ಹಾಕಿದ್ರು ನೋಡಿ ಗ್ರೂಪ್ ಅಲ್ಲಿ, ಅದು ಎರಡನೇದು. ಫಸ್ಟ್ ನೋಡಿದ್ರೆ ಅವ್ರದ್ದು ತುಂಬಾ ಖರಾಬ್ ಇತ್ತು, ಸೆಕೆಂಡ್ ಅಲ್ಲಿ ಇಂಪ್ರೂವ್ ಆಗುತ್ತೆ. ಆತರ ಯಕ್ಷಗಾನ ಮೇಕಪ್ ಅನ್ನೋದು ಮಾಡಿ 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 ಅಭ್ಯಾಸ ಆಗಬಹುದು. ಓಕೆ, ಯಾಕೆಂದ್ರೆ ಮೈಂಡ್ ಬಾಡಿ ನಿಮ್ಗೆ ಸಿಂಕ್ ಆಗ್ಬೇಕು ಮೇನ್ ಆಗಿ, ಕೈಯಲ್ಲಿ ಹೋಗ್ಬೇಕಂತ. ಓಕೆ, ಇದು ಫಸ್ಟ್ ಇದಿರುತ್ತೆ, ನೆಕ್ಸ್ಟ್ ಇದಿರುತ್ತೆ, ಇದು ಪುಂಡವೇಷದಿರುತ್ತೆ, ಆಮೇಲೆ ಒಂದು ಸ್ತ್ರೀ ಪಾತ್ರದ್ದು ಬೇಸಿಕ್ ಆಗಿ. ಓಕೆ, ಆಮೇಲೆ ಈ ತರ ಕಿರೀಟ ವೇಷದ್ದು ದೇವೇಂದ್ರನ ಅಥವಾ ಬೇರೆ, ಆಮೇಲೆ ಈ ತರ ರಕ್ಕಸಬಲ್ಲದ್ದು. ಓಕೆ, ಎರಡು ವಾರದಲ್ಲಿ ಇಷ್ಟು ನೀವು ಕಂಪ್ಲೀಟ್ ಮಾಡಬೇಕು. ಒಂದು ವಾರದಲ್ಲಿ ಫುಲ್ ಒಂದೊಂದು ವಿಡಿಯೋ ಹಾಕ್ತೀರ, ಜಸ್ಟ್ ನೀವು ಮುಕ್ಕಾಲು ಗಂಟೆ ನೀವು ಸ್ಪೆಂಡ್ ಮಾಡಿದ್ರೆ ಸಾಕಾಗುತ್ತೆ ನಿಮ್ಗೆ. ಓಕೆ, ಟೈಮ್ ಕೊಡಿ, ಯಾಕೆಂದ್ರೆ ಈ ಶಾರ್ಟ್ ಟೈಮ್ ಕೊಟ್ಟು ಫಿನಿಶ್ ಮಾಡಿ ಅದು, ಇಲ್ಲಾಂದ್ರೆ ಲೈಫ್ ಲಾಂಗ್ ಉದ್ದಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೆ ಒಂದ್ಸಲ ಫಿನಿಶ್ ಮಾಡಿದ್ರೆ ಮುಗೀತಾ ಆಮೇಲೆ ನಿಮ್ದು. ಓಕೆ, ನೀವು ಪೆಂಡಿಂಗ್ ಇಟ್ಟರೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ನಿಮ್ಗೆ. ಅದರಿಂದ ಒಂದು ಮುಕ್ಕಾಲು ಗಂಟೆ ಹಾಕಿದ್ರೆ ನಿಮ್ಗೆ ಇದೆಲ್ಲ ವೇಷ ಮಾಡ್ಲಿಕ್ಕೆ ಆಗುತ್ತೆ. ಮುಕ್ಕಾಲು ಗಂಟೆ ಮಾಡಿ ಸಬ್ಮಿಟ್ ಮಾಡಿ, ಆಮೇಲೆ ನೆಕ್ಸ್ಟ್ ವೀಕ್ ಅದೇ ಕಡೆ ಇರುತ್ತೆ. ನೀವು ಟೈಮ್ ಎಲ್ರಿಗೂ ಇರುತ್ತೆ, ನಾವು ಮ್ಯಾನೇಜ್ ಮಾಡೋದ್ರಲ್ಲಿ ಇರೋದು, ಮತ್ತೆ ಪ್ರಿಯಾರಿಟಿ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂತ. ಓಕೆ, ನೀವು ಪ್ರಿಯಾರಿಟಿ ಕಡಿಮೆ ಕೊಟ್ಟದೆ ಟೈಮ್ ಸಿಗೋದಿಲ್ಲ ಅದು ಆ ಪರ್ಟಿಕ್ಯುಲರ್ ಇದಕ್ಕೆ. ಇದಕ್ಕೆ ಜಾಸ್ತಿ ನೀವು ಪ್ರಿಯಾರಿಟಿ ಕೊಟ್ಟು ಮಾಡಬೇಕು, ಯಾಕೆಂದ್ರೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಮಾಡ್ಲಿಕ್ಕೆ ಇದು ನಾವು ಪರ್ಫೆಕ್ಷನ್ ನೋಡ್ತೇವೆ ನಾವು. ಓಕೆ, ಇದು ಎಷ್ಟು ಇದು ಅರ್ಥ ಆಯ್ತಾ? ನಮ್ಮ ಈ ವಾಟ್ಸಪ್ ಗ್ರೂಪ್, ಈಗ ವಾಟ್ಸಪ್ ಗ್ರೂಪ್ ನೋಡ್ತೇನೆ ನೋಡಿ ಎಲ್ಲಿದೆ ಮೇಕಪ್. ಓಕೆ, ಇದೆಲ್ಲ ಇವ್ರು ಮಾಡಿರೋದು ಲಾಸ್ಟ್ ಟೈಮ್. ತಿಂಡಿ ಕರಿ ಸಾರಿ
ಸ್ಟಾರ್ಟಿಂಗ್ ಇಲ್ಲ ಈ ತರ ಇರುತ್ತೆ ಸೌಂಡ್ ಯಾಕೆ ಬರ್ತಿರೋದು ಓಕೆ ಈ ತರ ನೀವು ಗ್ರೂಪ್ ಅಲ್ಲಿ ಹಾಕ್ಬೇಕು ಓಕೆನಾ ನಿಮ್ಗೆ ಬೆನಿಫಿಟ್ ಅಂದ್ರೆ ಇವ್ರದ್ದು ಕೂಡ ರಿವ್ಯೂ ವಿಡಿಯೋ ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಒಂದೊಂದು ವೇಷಕ್ಕೆ ಅದರದ್ದು ರಿವ್ಯೂ ವಿಡಿಯೋ ಇದೆ ಅಲ್ಲಿ ಲಾಸ್ಟ್ ಕ್ಲಾಸ್ ಮಾಡಿರೋದು ಓಕೆ ಫಸ್ಟ್ ರೌಂಡ್ ಸ್ವಲ್ಪ ಖರಾಬ್ ಬರುತ್ತೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಓಕೆನಾ ಓಕೆ ಇದಿಷ್ಟು ಗೊತ್ತಾಯ್ತಾ ಇವಾಗ ಗೊತ್ತಾಯ್ತು ಸರ್ ಯಾಕಂದ್ರೆ ಈ ತರ ಒಂದು ಸಿಸ್ಟಮ್ ಕೊಟ್ರೆ ನಿಮ್ಗೂ ಕಲೀಲಿಕ್ಕೆ ಈಸಿ ಆಗುತ್ತೆ ಮತ್ತೊಂದು ಪ್ರಾಕ್ಟೀಸ್ ಮಾಡುವಂಥದ್ದು ನೀವು ಮೇಕಪ್ ಅನ್ನು ನಾವು ಪ್ರಾಕ್ಟೀಸ್ ಮಾಡಿಸದಿದ್ರೆ ಮೇಕಪ್ ಕಲಿಯಕ್ಕಾಗಲ್ಲ ಇಲ್ಲಿ ನಿಮ್ಗೆ ಮೇಕಪ್ ಟಾರ್ಗೆಟ್ ಇಟ್ಟಿದ್ದೇವೆ ಟಾರ್ಗೆಟ್ ಅನ್ನು ಫಿನಿಶ್ ಮಾಡಿದ್ರೆ ನಿಮ್ದು ಆಯ್ತಂತ ಕಲಿತೀರಂತ ನಾವು ಖಾಲಿ ಇನ್ಫಾರ್ಮೇಶನ್ ನಿಮ್ಗೆ ತಲೆಯಲ್ಲಿ ಹೇಳ್ಬಿಟ್ರೆ ಒಂದಿನ ವರ್ಕ್ಶಾಪ್ ಮಾಡಿಬಿಟ್ರೆ ವರ್ಕ್ಶಾಪ್ ಮಾಡ್ತೀರಾ ಆಮೇಲೆ ಮನೆಗೆ ಹೋಗ್ತೀರಾ ಸುಮ್ಮನೆ ಇರ್ತೀರ ನೆಕ್ಸ್ಟ್ಗೆ ಅದೇ ರುಟೀನ್ ಅಲ್ಲ ಇಲ್ಲಿ ಹಂಗೆಲ್ಲ ನಿಮಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ ಅಲ್ಲಿ ಇಷ್ಟು ವೇಷ ಇದೆ ಮಾಡಬೇಕು ನೀವು ಆ ಥರ ಇದು ಎಷ್ಟು ಇದರಲ್ಲಿ ಸರ್ ಇದಕ್ಕೀಗ ಬೇಕಾಗುವಂತ ಬ್ರಷ್ ಅಥವಾ ಚಿಟ್ಟೆ ಪಟ್ಟಿ ಎಲ್ಲ ಎಲ್ಲಿ ಸಿಗ್ತದೆ ಓಕೆ ಒಂದು ಚಿಟ್ಟೆ ಪಟ್ಟಿ ನಾವೇ ಮಾಡ್ಕೊಳ್ಳುವಂಥದ್ದು ನೀವು ಬ್ಲ್ಯಾಕ್ ಅಥವಾ ಯಾವ್ದೊಂದು ಬಟ್ಟೆ ತಗೊಂಡ್ಬಿಟ್ಟು ಸ್ಟಿಪ್ ಮಾಡಿ ಓಕೆ ನಿಮ್ಮ ಬಟ್ಟೆನೆ ಹಳೆ ಬಟ್ಟೆ ಇರುತ್ತಲ್ಲ ಚಿಟ್ಟೆ ಬಟ್ಟೆ ಅಂದ್ರೆ ಅದು ಅದೇ ಹೇಳಿದಾಗೆ ಅದು ನಾವೊಂದು ಬಟ್ಟೆ ತುಂಡನ್ನು ಇಲ್ಲಿ ಕಟ್ಕೊಳ್ಳುವಂಥದ್ದು ಒಂದು ಇಷ್ಟ ಆಗಿಲ್ಲ ಮಾಡ್ಕೊಳ್ಳಿ ಓಕೆ ಅದು ಇಲ್ಲಿ ಕವರ್ ಆಗ್ಬೇಕು ನೀವು ಇದೆಲ್ಲ ಸಚಿನ್ ಉಲ್ಲಾರ ಸಚಿನ್ ಇದ್ದೀರಾ ಸಚಿನ್ ಚಿಟ್ಟೆ ಬಟ್ಟೆ ಬಗ್ಗೆ ಏನಾದ್ರು ಹೇಳಿಕೆ ಇದೆಯಾ ಚಿಟ್ಟ ಬಟ್ಟೆ ಅಂದ್ರೆ ನಾವು ಮೇಕಪ್ ಮಾಡುವಾಗ ಒಂದು ಬಾರ್ಡರ್ ಹಾಕಿ ಬಾರ್ಡರ್ ಆ ಕೂದಲಿಗೆಲ್ಲ ತಾಕಬಾರದು ಅಂತ ಒಂದು ಮತ್ತೆ ನಾವು ಕಿರೀಟ ಕಟ್ಟಲಿಕ್ಕೆ ನವರ ಅಂತ ಬರುತ್ತೆ ಅದು ಕೂರಿಸುವ ಜಾಗ ಚಿಟ್ಟ ಬಟ್ಟೆ ನಾವು ಈ ಜಾಗಕ್ಕೆ ಇಷ್ಟು ಕಟ್ಟೋದ್ರಿಂದ ಇಲ್ಲಿ ನಾವು ಹಾಕುವಾಗ ಒಂದು ನೀಟ್ ಆಗಿ ಬರ್ತದೆ ಇಷ್ಟೇ ಜಾಗದಲ್ಲಿ ಹೇಳಿಬಹುದು ಹೇಳಿ ರೇಖೆ ಅದೇ ಚಿಟ್ಟೆ ಪಟ್ಟಿ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಯಕ್ಷಗಾನದಲ್ಲಿ ಯಕ್ಷಗಾನ ಮೇಕಪ್ ಹೋದ್ರೆ ನೀವು ಸ್ಟಾರ್ಟಿಂಗ್ ಅದೇ ಕಟ್ತೀರಾ ಕೊನೆಗೆ ಬಿಚ್ಚಿದ್ದು ಚಿಟ್ಟೆ ಪಟ್ಟಿ ಓಕೆ ಅಲ್ಲಿವರೆಗೆ ಚಿಟ್ಟೆ ಪಟ್ಟಿ ಇರುತ್ತೆ ಅದು ಒಂದು ಪಟ್ಟಿ ಓಕೆ ಮೇನ್ ಆಗಿ ಅದು ಈ ಕೂದಲೆಲ್ಲ ಬೀರ್ಬಾರ್ದು ಕೂದಲಿಗೆ ಜಾಸ್ತಿ ನೀವು ಕೂದಲಿಗೆಲ್ಲ ಅಂಟಬಾರ್ದು ಮತ್ತೆ ನಿಮ್ಮ ಎಷ್ಟು ಮುಖ ಕೆಲವು ಮುಖಕ್ಕೆ ಎಷ್ಟು ಅಳತೆ ಬೇಕು ಅಷ್ಟು ನೀವು ಅಂದಾಜು ಮಾಡ್ಕೋಬೇಕು ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಎಷ್ಟು ಬರ್ಬೇಕಂತ ಓಕೆ ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಇರುತ್ತೆ ಅದು ಮತ್ತೆ ಆ ಚಿಟ್ಟೆ ಪಟ್ಟಿ ನಿಮ್ಗೆ ಕಿರೀಟ ಕಟ್ಲಿಕ್ಕೆ ಯೂಸ್ ಆಗುತ್ತೆ ಓಕೆ ಚಿಟ್ಟೆ ಬಟ್ಟೆನ ಈಗ ಮೇಕಪ್ ಮಾಡ್ತಿರಲ್ಲ ಮೇಕಪ್ ಮಾಡಿ ಆದ್ಮೇಲೆ ಒಂದ್ಸಲ ವಾಪಸ್ ಬಿಚ್ಚಿಸಿ ಕಟ್ಲಿಕ್ಕಿದೆ ಓಕೆ ಅದು ನಿಮ್ಗೆ ವೇಷಗಾರಿಕೆ ಗೊತ್ತಾಗುತ್ತೆ ಈಗ ಸಪೋಸ್ ಈ ಕಿರೀಟ ಈಗ ಬೋಳು ತಲೆ ಇರುತ್ತೆ ಓಕೆ ಅವನು ವೇಷ ಮಾಡ್ಬೇಕಲ್ಲ ಅವನಿಗೆ ಕಿರೀಟ ಕಟ್ಬೇಕಲ್ಲ ಆವಾಗ ಈ ಚಿಟ್ಟೆ ಪಟ್ಟಿದ್ದು ಯೂಸ್ ಬರುತ್ತೆ ವಾಪಸ್ ಚಿಟ್ಟೆ ಪಟ್ಟಿಗೆ ಅಡ್ಡನಿಟ ಹಾಕಿ ಅದನ್ನ ಸ್ವಲ್ಪ ಇಲ್ಲಿ ಉಂಡೆ ತಲುಪು ಮಾಡಿ ಅದಕ್ಕೆ ಕಿರೀಟವನ್ನು ಕಟ್ಲಿಕ್ಕೆ ಇರುತ್ತೆ ಅದು ಓಕೆ ಚಿಟ್ಟೆ ಬಟ್ಟೆ ನಾವೇ ಮಾಡುವಂತ ನಿಮ್ಮ ಬಟ್ಟೆ ಇರುತ್ತಲ್ಲ ಹಳೆ ಬಟ್ಟೆ ಸ್ವಲ್ಪ ಬ್ಲ್ಯಾಕ್ ಇದ್ರೆ ಒಳ್ಳೇದು ಅದನ್ನೇ ನೀವು ಕಟ್ಕೊಳ್ಳುವಂಥದ್ದು ಮತ್ತೆ ನೀವು ಬ್ರಷ್ ಅಂತ ಹೇಳಿದ್ರೆ ನೀವು ದಯವಿಟ್ಟು ನೀವು ಬ್ರಷ್ ಅನ್ನು ಯೂಸ್ ಮಾಡಬೇಡಿ ನಮ್ದು ಯಾವ್ದು ಮೇಕಪ್ ಯಾವಾಗಲೂ ಯಕ್ಷಗಾನ ನ್ಯಾಚುರಲ್ ನೀವು ಇಡಿಸುಡಿ ಕಡ್ಡಿದೆಯಲ್ಲ
ಹಿಡಿ ಸಿಡಿ ಕಡ್ಡಿಯನ್ನು ನೀವು ಯೂಸ್ ಮಾಡಬೇಕು. ಹಿಡಿ ಸಿಡಿ ಕಡ್ಡಿ ಇದೆಯಾ ಮನೆಯಲ್ಲಿ? ಇದೆ ಇದೆ ಸರ್. ಹಾ, ಅಷ್ಟಿದ್ರೆ ನಿಮ್ಗೆ ಮೇಕಪ್ ಬಂತು. ಈ ಹಿಡಿ ಸಿಡಿ ಕಡ್ಡಿಯಲ್ಲೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ಅದಕ್ಕಿಂತ ಮುಂಚೆ ಅಲ್ಲಿ ಇಡೀ ಸುಡಿ ಕಡ್ಡಿ ಹೇಗೆ ಪ್ರಿಪೇರ್ ಮಾಡ್ಬೇಕಂತ ವರ್ಕ್ಶಾಪ್ ಇಡಲಿ ಇದೆ. ಓಕೆ, ಒಂದು ಅಂದಾಜನ್ನು ಇಷ್ಟು ಉದ್ದ ತಗೊಂಡ್ಬಿಟ್ಟು ಓಕೆ ಆ ಟಿಪ್ಪಣಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ನೀವು ಕಡ್ಡಿಯಲ್ಲೇ ನಿಮ್ಗೆ ಪ್ರಾಕ್ಟೀಸ್ ಆಗ್ಬೇಕು. ಕಡ್ಡಿಯ ಯಾವ ತರ ಹೇಳ್ಕೋಬೇಕು, ಈಗ ನಿಮ್ಗೆ ಲೆಫ್ಟ್ ರೈಟ್ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋಣ. ನಿಮ್ಮ ಮುಖ ಮತ್ತೆ ಯಕ್ಷಗಾನ ಕೈ, ಓಕೆ, ನೀವೇನ್ ಮಾಡ್ಬೇಕು ಗೊತ್ತಾ? ಜಸ್ಟ್ ಇವಾಗ ಮುಖವನ್ನೆಲ್ಲ ಸವರ್ತೋಗಿ ಹಿಂಗೆ ಈ ಒಬ್ಬು ತಬ್ಬುಗಳು ಎಲ್ಲ ಕೈ ಮತ್ತೆ ಇದಕ್ಕೂ ಯಾವುದಕ್ಕೂ ಬಿಡಬಾರ್ದು, ಅಷ್ಟು ಜಾಯಿಂಟ್ ಆಗ್ಬೇಕು. ಅಂದ್ರೆ ಎಲ್ಲಿ ಉಬ್ಬಿದೆ ಅಲ್ಲಿ ಇದೆ ಈ ಮೇಕಪ್, ನಮ್ಮ ಹ್ಯಾಂಡ್ ಇದು ಬರುತ್ತೆ. ಜಸ್ಟ್ ನೋಡಿ, ಎಲ್ಲ ಫುಲ್ ಅಬ್ಸರ್ವ್ ಮಾಡಿ ಈ ತರ. ಇಲ್ಲಿ 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 ಹಿಂಗೆ ಅಡಿಯಲ್ಲಿ ಜಸ್ಟ್ ವರ್ಚುವಲ್ ಮೇಕಪ್ ಮಾಡಿ. ಈಗ ಬೇಸ್ ಹಾಕುದು ಅಂತ ತಿಳ್ಕೊಳ್ಳಿ, ಈ ತರ ಈ ತರ ಬೇಸ್ ಹಾಕ್ತಿದ್ದೀರಾ ಇವಾಗ, ಕೈಯಲ್ಲಿ ಬೇಸ್ ಇದೆ ಹಾಕ್ತಿದ್ದೀರ. ಈ ಮೂಗಿನ ಸೈಡ್, ಮೂಗಿನ ಹೆಜ್ಜೆ, ಈಗ ಕಣ್ಣು ಒಳಗಿರುತ್ತೆ, ಆಗ ಯಾವ್ದು ಹೋಗುತ್ತೆ ನಮ್ಮ ಈ ಅಂಗ, ಇದು ಯಾವ ಪೋರ್ಷನ್ ಒಳಗೆ ಹೋಗುತ್ತೆ. ಅಬ್ಸರ್ವ್ ಮಾಡಿದ್ದೀರಾ ನಮ್ಮ ಕೈ ಮತ್ತೆ ಮುಖ, ನಮ್ಮ ಕೈ ಮುಖಕ್ಕೆ ಮೇಕಪ್ ಮಾಡಿದಾಗೆ ಸೃಷ್ಟಿ ಆಗಿದಾಗಿದೆಯಲ್ಲ, ಅಂದ್ರೆ ಎಲ್ಲ ಪೋರ್ಷನ್ ನಮ್ಮ ಕೈ ಟಚ್ ಆಗುತ್ತೆ. ಅಲ್ಲಿ ಉಬ್ಬು ತಗೋ ಅದಕ್ಕೋಸ್ಕರ ಮಾಡಿದಂಗೆ ಇದೆ. ಇಲ್ಲಿ ಎತ್ತರ ಮತ್ತೆ ಅಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿರ್ಬೇಕು ನಮ್ಮ ಮುಖದಲ್ಲಿ ಎಲ್ಲಿ ಎತ್ತರ ಇದೆ, ಎಲ್ಲಿ ಡೌನ್ ಇದೆ. ಓಕೆ, ಆತರ ಫಸ್ಟ್ಗೆ ನೀವು ಬೇಸ್ ಹಾಕ್ತೀರ ಅಲ್ಲಿ ನಿಮ್ಗೆ ಇದಿದೆ, ಅದೇ ತರ ಹೋಗಿ ಯಾವ ತರ ಬೇಸ್ ಹಾಕ್ಬೇಕು ಆಮೇಲೆ ಕಲರ್ ಹಾಕ್ಬೇಕು ಆತರ ಅದೆಲ್ಲ ನೀವು ಆ ವಿಡಿಯೋದಲ್ಲಿ ನೋಡಿ ಕಲಿಯುವಂತದ್ದು. ಓಕೆ, ಈಗ ಕಡ್ಡಿಯನ್ನು ಯಾವ ತರ ಇಟ್ಕೋಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್. ಲೆಫ್ಟ್ ಮತ್ತೆ ರೈಟ್ ಗೆ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, ಕಡ್ಡಿಯನ್ನು ಇಟ್ಕೊಳ್ಳುವಂಥದ್ದು ಈ ತರ ಇರುತ್ತೆ. ಅಂದ್ರೆ ನೀವು ಜಾಸ್ತಿಯಾಗಿ ಮೇಕಪ್ ಅನ್ನು ಇಂಪ್ರೂವ್ ಮಾಡ್ತಾ ಹೋಗೋದು. ಓಕೆ, ನೀವು ಹುಬ್ಬು ಬರೀತೀರ ಅಂತ ಹೇಳ್ಕೊಳ್ಳಿ, ಅದನ್ನು ಎಳ್ದು 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 ಇಂಪ್ರೂವ್ ಮಾಡ್ತಾ ಅಡ್ಡ ಎಳಿಬೇಕು ಯಾವಾಗಲು ಇದ್ರದ್ದು. ಈಗ ಎಳಿಯುವಾಗ ಅಡ್ಡ, ಓಕೆ, ಎಳಿಯುವಾಗ ಯಾವಾಗಲು ಕೋಲು ಅಡ್ಡ ಇರ್ಬೇಕು ಮತ್ತೆ ಅದನ್ನ ಇಟ್ಕೊಳ್ಳೋದು ಹಿಂಗೆ. ಓಕೆ, ಲೆಫ್ಟ್ ಬರುವಾಗ ಕೈ ಚೇಂಜ್ ಮಾಡೋದು, ಲೆಫ್ಟ್ಗೆ ಬರುವಾಗ ಕೈ ಲೆಫ್ಟ್ಗೆ ತಗೊಳ್ಳೋದಲ್ಲ, ರೈಟ್ ಕೈಯನ್ನೇ. ಈಗ ಇದು ಹಿಂಗೆ ಇದ್ದದ್ದು ಇದು ಹಿಂಗೆ ಆಗುತ್ತೆ, ಉಲ್ಟಾಗುತ್ತೆ ಈ ತರ. ಅರ್ಥಾಯ್ತಾ? ಆಯ್ತು ಸರ್. ಹಿಂಗೆ ಇದ್ದದ್ದು ಹಿಂಗೆ ಆಗುತ್ತೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ನೀವು ಸ್ಕಿಲ್ ಹಿಂಗೆ ಮಾಡ್ತಿರಲ್ಲ, ಇಂಪ್ರೂವ್ ಮಾಡ್ತಿರಲ್ಲ, ಹೇಳ್ಕೊಂಡು ಹೋಗ್ಬೋದು, ಕಾಡಿಗೆ ತಗೊಳ್ತೀರಾ ಅದನ್ನ ಹಿಂಗೆ 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 ತಗೊಂಡು ಹೋಗೋದು, ಅದು ನಿಮ್ಗೆ ಅಭ್ಯಾಸ ಆಗ್ಬೇಕು. ಮತ್ತೆ ಇದು ಕೂಡ ನಾಮ ಕರೆಕ್ಟ್ ಆಗಿ ಸ್ಟ್ರೈಟ್ ಇಡುವಂತದ್ದು, ಸ್ಟ್ರೈಟ್ ಇಡುವಂತದ್ದು. ಓಕೆ, ಸ್ಟ್ರೈಟ್ ಇಟ್ಟು ಸ್ವಲ್ಪ ಇದು ಮಾಡೋದು ಅಷ್ಟೇ, ಜಾಸ್ತಿ ಇದು ಮಾಡ್ಲಿಕ್ಕಿಲ್ಲ. ಮತ್ತೆ ಕಲರ್ ಅನ್ನು ಇಲ್ಲಿ ಯಕ್ಷಗಾನದಲ್ಲಿ ಜಾಸ್ತಿ ಓವರ್ಲ್ಯಾಪ್ ಮಾಡ್ಲಿಕ್ಕಿಲ್ಲ, ಸಪ್ರೇಟ್ ಸಪ್ರೇಟ್ ಆಗಿ. ಓಕೆ, ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ, ಓವರ್ಲ್ಯಾಪ್ ಮಾಡ್ಲಿಕ್ಕೆ ಜಾಸ್ತಿ ಇರೋದಿಲ್ಲ. ಅದು ಮಾಡ್ಬೇಕು ನೀವು. ಆಮೇಲೆ ಓಕೆ, ಕೆಲವರು ಆಮೇಲೆ ಜಾಯ್ನ್ ಆಗಿದ್ದಾರೆ. ಮತ್ತೆ ನಿಮ್ದ ಮಿಕ್ಸಿಂಗ್ ಪ್ರಪೋಸಲ್ ನೀವು ಕರೆಕ್ಟ್ ಆಗಿ ಮಾಡ್ಕೋಬೇಕು. ಫಸ್ಟ್ಗೆ ನೀವು ಬೇಸ್ ಹಾಕ್ತೀರಲ್ಲ, ಆ ಬೇಸ್
ನಮ್ಮ ಮುಖಕ್ಕೆ ಒಂಬತ್ತಂತ ಟೆಸ್ಟ್ ಮಾಡ್ಬೇಕು. ಪ್ರತಿ ಹಂತದಲ್ಲೂ ನಿಮ್ಮ ಅಬ್ಸರ್ವೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಿಕ್ಸ್ ಮಾಡ್ತೀರಾ ಹಾಕೊಳ್ತೀರಾ ಅಂದಲ್ಲ, ಮಿಕ್ಸ್ ಮಾಡಿದನ್ನ ನೋಡ್ಬೇಕು ಇದು ಓಕೆನಾ ನನ್ನ ಮುಖಕ್ಕೆ ಅಂತ. ಓಕೆ, ಈಗ ಬೇಸ್ ಮಿಕ್ಸ್ ಮಾಡುವಾಗ ಅದು ಗೌರವನ್ನ ಬರಬೇಕು. ಕೆಲಸಲ ಅದರಲ್ಲಿ ರೆಡ್ ಜಾಸ್ತಿ ಆಯ್ತಾ ಎಲ್ಲೋ ಜಾಸ್ತಿ ಆಯ್ತಾ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ನಾರ್ಮಲ್ ಆಗಿ ಅದರ ಪ್ರೊಪೋರ್ಷನ್ ಎಷ್ಟಿರುತ್ತೆ? 4:2:1 ಆ ತರ. 4 ಯಾವುದು? ಸಫೇದ ವೈಟ್ ಇರುತ್ತೆ. ಓಕೆ, 2 ಹರದಳ, ಆಮೇಲೆ ಸ್ವಲ್ಪ ಅರ್ಧ ಅಥವಾ ಒಂದು ಅಥವಾ ಅರ್ಧ, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗಿ ಆಗ ರೆಡ್ ಕೆಂಪು ಜಾಸ್ತಿ ಆಗುತ್ತೆ ಕೆಂಪು. ಅದನ್ನು ಮಿಕ್ಸ್ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಅದು ಪೇಸ್ಟ್ ತರ ಆಗ್ಬೇಕು ಕ್ಲೀನಾಗಿ. ಅಲ್ಲಿ ದಪ್ಪ ದಪ್ಪ ಉಳಿಬಾರ್ದು, ದಪ್ಪ ದಪ್ಪ ಉಳಿಬಾರ್ದು, ಕ್ಲೀನಾಗಿ ಪೇಸ್ಟ್ ಆಗ್ಬೇಕು ಅದು. ಓಕೆ, ಅದಾದ್ಮೇಲೆ ಅದನ್ನ ತಗೊಂಡ್ಬಿಟ್ಟು ಹಿಂಗೆ ಒಟ್ಟಾಸ್ ಮಾಡೋದಲ್ಲ, ಅದನ್ನ ಹಚ್ಚುವಂಥದ್ದು ಈ ತರ. ಜಾಸ್ತಿ ನೀವು ಯಕ್ಷಗಾನ ನೋಡಿರ್ಬೋದು ತಟ್ಟೋದು ಇದೆ ಈ ತರ, ಜಾಸ್ತಿ ತಟ್ಟೋದು. ನೀವು ಹಿಂಗೆ ಪ್ರೆಸ್ ಮಾಡಿದ್ರೇನಾಗುತ್ತೆ, ಆಗ ನಿಮ್ಮ ಮುಖಕ್ಕೆ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸುಮ್ಮನೆ ಹಿಂಗೆ ಉಳಿದ ಆ ತರ ಏನಿಲ್ಲ. ಓಕೆ, ಯಾಕೆಂದ್ರೆ ಅದ್ರಲ್ಲಿ ಸ್ವಲ್ಪ ಬೇರೆ ಪಾರ್ಟಿಕಲ್ ಮಿಕ್ಸ್ ಆದ್ರೆ ನಿಮ್ಮ ಮುಖಕ್ಕೆ ಡ್ಯಾಮೇಜ್ ಆಗುತ್ತೆ. ಜಾಸ್ತಿಯಾಗಿ ಅದರಲ್ಲಿ ಏನು ಇರೋದಿಲ್ಲ, ಬಟ್ ಅದು ಒಳ್ಳೇದಲ್ಲ. ನಮ್ಮ ಮುಖ ತುಂಬಾ ಸೆನ್ಸಿಟಿವ್ ಅಲ್ಲ, ನಾವು ಅದನ್ನು ಹಚ್ಚುವಂಥದ್ದು ಮೇಕಪ್ ಹಚ್ಚುವಂಥದ್ದು. ಓಕೆ, ಅದು ಮತ್ತೆ ಹಚ್ಚುವಾಗ ಉಳಿದ ಈ ಉಬ್ಬು ತಬ್ಬುಗಳಿರುತ್ತಲ್ಲ ಅದು ಎಲ್ಲ ಕಡೆ ಹೋಗ್ಬೇಕು ಅದು. ಓಕೆ, ಆತರ. ಆಮೇಲೆ ಇದಕ್ಕೆ ನಿಮ್ಗೆ ಇದು ಪೌಡರ್ ಕೊಟ್ಟಿಲ್ಲ, ಪೌಡರ್ ನಿಮ್ದು ಪೌಡರ್ ಯೂಸ್ ಮಾಡ್ಬೇಕು. ಓಕೆ, ಪೌಡರ್ ಯಾಕೆ ಅದು ಈಗ ಬೇಸ್ ಹಚ್ಚಿದ ಮೇಲೆ ಅದು ಎಣ್ಣೆ ಪಸೆ ಪಸೆ ಇರುತ್ತಲ್ಲ ಅದನ್ನು ತೆಗಿಲಿಕ್ಕೆ ಅಷ್ಟೇ. ಓಕೆ, ಎಷ್ಟು ಪೌಡರ್ ಪೌಡರ್ ಕೂಡ ಹಂಗೆ ಹಿಂಗೆ ಒರೆಸೋದಲ್ಲ, ಅದನ್ನು ಇಡೋದು ಹಿಂಗೆ. ಸ್ಪಾಂಜ್ ಇದ್ರೆ ಸ್ಪಾಂಜ್ ತಗೊಳ್ಳಿ, ಅದನ್ನು ತಗೊಂಡ್ಬಿಟ್ಟು ಹಿಂಗೆ ಇಟ್ಟು ತೆಗಿಯೋದು ಎಲ್ಲ ಕಡೆ ಹೋಗ್ಬೇಕು. ಆಮೇಲೆ ಎಷ್ಟು ಪೌಡರ್ ಹಾಕಿದ್ರೆ ಅದನ್ನು ತೆಗಿಬೇಕು ವಾಪಸ್. ಪೌಡರ್ ಮುಖದಲ್ಲಿ ನಿಲ್ಲಿಕ್ಕೆ ವಾಪಸ್ ಅಲ್ಲಿ ಇರ್ಲಿಕ್ಕಿಲ್ಲ. ಓಕೆ, ಅದನ್ನು ತೆಗಿಬೇಕು ನೀವು, ಇಲ್ಲಾಂದ್ರೆ ನೆಕ್ಸ್ಟ್ಗೆ ಕಲರ್ ಹಾಕೋದು ನಿಮ್ಗೆ ಒಟಾರೆ ಆಗುತ್ತದೆ ಇಲ್ಲಾಂದ್ರೆ ಅದು. ಮತ್ತೊಂದು ನಿಮ್ಗೆ ಹೇಳೋದು ಆ ಶೇಡಿಂಗ್ ಕೊಡುವಂತದ್ದು. ಶೇಡಿಂಗ್ ಕೊಡುವಾಗ ನೀವು ನಾಮ ಬರೆದ್ಮೇಲೆ ಅದಕ್ಕೆ ಶೇಡಿಂಗ್ ಕೊಡ್ಲಿಕ್ಕೆ ಹೇಳ್ತಾರೆ ಅವರು. ಓಕೆ, ಶೇಡಿಂಗ್ ನೀವು ಡ್ರೈ ಕೊಡುವಂಥದ್ದು. ಓಕೆ, ಅದನ್ನು ಅಂದ್ರೆ ರೆಡ್ ಅನ್ನು ಈಗ ವೈಟ್ ಮುದ್ರೆ ಬೈತೀರ ಅದ್ರ ಸುತ್ತ ಹಾಕ್ತಿರಲ್ಲ ಅದು ನೀವು ಡ್ರೈ ಡ್ರೈಯಲ್ಲಿ ಹಾಕುವಂತ ಡ್ರೈ ಕಡ್ಡಿಯನ್ನು ಡ್ರೈ ರೆಡ್ಡಿಗೆ ಮುಳುಗಿಸಿ ಅದನ್ನು ಇದು ಮಾಡಬೇಕು, ಶೇಡ್ ಕೊಡಬೇಕು ಅದೆಷ್ಟು. ಓಕೆ, ಬೇರೆ ಏನಿದೆ, ಬೇರೆ ಏನಾದ್ರೆ ಉಳಿತ ಹೇಳಿಕ್ಕ? ಇಲ್ಲಿ ನಿಮ್ಮ ಪ್ರಾಕ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹಾಕಿದ್ಮೇಲೆ ನೀವು ಫೋಟೋ ಹಾಕ್ತಿರಲ್ಲ ಅದನ್ನ ನಾವು ರಿವ್ಯೂ ಮಾಡ್ತೇವೆ. ಓಕೆ, ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದೇವೆ ಪ್ರತಿಯೊಂದು ವಿಡಿಯೋಕ್ಕೂ ಪರ್ಟಿಕ್ಯುಲರ್. ಓಕೆ, ಆ ಪ್ರೊಸೆಸ್ ನೀವು ಸ್ಕಿಪ್ ಮಾಡಬೇಡಿ. ಫಸ್ಟ್ಗೆ ಕೊಡಂಗಿದ್ದು ವೇಷ ಹಾಕ್ಬೇಕು ಸುಮ್ಮನೆ ಎರಡು ವೈಟ್ ಮಾಡೋದು, ಆಮೇಲೆ ಬಾಲಗೋಪಾಲದ್ದು ನಿತ್ಯ ವೇಷದ್ದು, ಆಮೇಲೆ ಪುಂಡು ವೇಷದ್ದು, ಆಮೇಲೆ ಕಿರೀಟ ವೇಷ, ಆಮೇಲೆ ಸ್ತ್ರೀ ವೇಷ, ಆಮೇಲೆ ಇದು ಆತರ ಇದೆ. ಅದನ್ನು ಪ್ರೊಸೆಸ್ ಸ್ಕಿಪ್ ಮಾಡಬೇಡಿ. ಓಕೆ, ಈ ವೀಕಲ್ಲಿ ಅಷ್ಟು ವಿಡಿಯೋ ಸಬ್ಮಿಟ್ ಆಗ್ಬೇಕು. ಟೈಮ್ ಇದೆಯಾ ನಿಮ್ಗೆ ಎಲ್ರಿಗೂ? ಇದೆ ಸರ್, ಮಾಡ್ಬೇಕು. ಇದೆ ಸರ್, ಇವಾಗ ಟೈಮ್ ಇಲ್ಲ ಅಂತ ತಿಳ್ಕೋಬೇಡಿ. ಟೈಮ್ ಬೇಕು, ಟೈಮ್ ಒಂದು 3/4 ಗಂಟೆ ನೀವು ರಿಸರ್ವ್ ಇಟ್ಟರೆ ಸಾಕಾಗುತ್ತೆ ಇದಕ್ಕೆ. ಓಕೆ, ಮತ್ತೊಂದು ಟೈಮ್ ಹಾಕಿ ಇವಾಗ. ಓಕೆ, ಒಂದ್ಸಲ ಕಾಯ್ತು ಮುಗಿದ್ರೆ ಅಲ್ಲಿ ಮುಗೀತು. ಓಕೆ, ಆಮೇಲೆ ನೀವು ಎಷ್ಟು ಬೇಸಕ್ ಮಾಡಿ ಆಮೇಲೆ ಬೇರೆ ಬೇರೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮೇಕಪ್ ವರ್ಕ್ಶಾಪ್ ಮಾಡಿದಾಗೆ ಆಗುತ್ತೆ. ವರ್ಕ್ಶಾಪ್ ಅಲ್ಲಿ ಕಲಿಯೋಕ್ಕಾಗಲ್ಲ, ವರ್ಕ್ಶಾಪ್ ಅಲ್ಲಿ ಏನು ಕಲಿತೀರಾ, ಅಭ್ಯಾಸ ನೀವೇ ಮಾಡ್ಬೇಕಲ್ಲ. ಯಕ್ಷಗಾನಕ್ಕೆ ಮೇಕಪ್ಗೆ ಬೇಕಾಗಿದ್ದ ಅಭ್ಯಾಸ ಇಲ್ಲಿ ಹೇಳಿಕೊಡುವಂತ ಹೇಳಿ ನಿಮ್ಗೆ ಇಂಪ್ರೂವ್ ಫಾರ್ ಯುವರ್ ಏನ್ ಮಾಡ್ತೀರ ಅದಕ್ಕೆ ಇಂಪ್ರೂವ್ ಗೆ ಟಿಪ್ಸ್ ಅಷ್ಟೇ. ನಾವೀಗ ಏನು ನಾನು ಹೇಳಿಕೊಡ್ತೇವೆ ಅದು ನಿಮ್ಗೆ ಟಿಪ್ಸ್ ಅಷ್ಟೇ.
ನೀವೇ ಬಿಡ್ಬೇಕು ಇದು ಸೈಕಲ್. ಓಕೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಕಲಿತೀರ ಯಾವ್ದಾರ ಮಾಡ್ಬೋದಂತ. ಮಾಡುದು ಕಲರ್ ಮಾಡೋದಕ್ಕಿಂತ ಮುಂಚೆ ಕಲಿಕೆ ಹಂತದಲ್ಲಿ ನೋಡ್ಬೇಕು, ಆಮೇಲೆ ಕಲರ್ ಹಾಕಿದ ಮೇಲೆ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಈಗ ಒಂದು ಮುದ್ರೆ ಬರೀತೀರ, ಅಲ್ಲಿ ನೋಡ್ಬೇಕು ನೀವು ಏನು ತಪ್ಪಾಗಿದೆ, ಏನು ಇಂಪ್ರೂವ್ ಮಾಡ್ಬೋದು. ಆ ಲರ್ನಿಂಗ್ ಪ್ರೋಸೆಸ್ ಇರಬೇಕು, ಇಲ್ಲಾಂದ್ರೆ ಮೇಕಪ್ ಓಟ್ರಸ್ ಆಗುತ್ತೆ, ಇಂಪ್ರೂವ್ ಇರೋಲ್ಲ, ಇಂಪ್ರೂವ್ಮೆಂಟ್ ಇರೋಲ್ಲ. ಓಕೆ, ಇದು ಎಷ್ಟು ಬೇರೆ ಏನು ಹೇಳಕ್ಕಿದೆ? ನೀವು ಬ್ರಷ್ ನೀವು ಕಡ್ಡಿಯೆಲ್ಲ ಯೂಸ್ ಮಾಡ್ಬೇಕು, ಬ್ರಷ್ ಯೂಸ್ ಮಾಡಬೇಡಿ, ಅದು ಅಭ್ಯಾಸ ಆದರೆ ಅದು ಬ್ಯಾಡ್ ಅದು. ಓಕೆ, ಯಾವ್ದಾದ್ರೂ ಕಡ್ಡಿಯಲ್ಲೇ ಯೂಸ್ ಮಾಡ್ಬೇಕು. ಕಡ್ಡಿಯನ್ನು ಪ್ರಿಪೇರ್ ಮಾಡೋದು ಹೆಂಗೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ವಿಡಿಯೋದಲ್ಲಿ ಇದೆ, ನಾರ್ಮಲ್ ಆಗಿ ಏನು ಪ್ರಿಪರೇಷನ್ ಇಲ್ಲ, ಹಂಗೇನೇ ಇದು ಮಾಡ್ಬೋದು. ಮತ್ತೆ ಕೆಲವು ಟಿಪ್ಸ್ ಅನ್ನು ಕ್ಲೀನ್ ಮಾಡ್ಕೊಳ್ಳಿ, ಅದರಲ್ಲಿ ಇದೆಲ್ಲ ಬರಬಾರ್ದು, ಸೀಮೆ ಸೀಮೆತೆ ಬರಬಾರ್ದು, ಕ್ಲೀನ್ ಮಾಡ್ಕೊಳ್ಳಿ. ಮತ್ತೊಂದ್ ಕಡೆ ಬಟನ್ ಇದು ಮಾಡ್ಬೇಕಾ ಸರ್, ಅದಕ್ಕೆ ಟಿಪ್ಗೆ ವರ್ಕ್ಶಾಪ್ ವಿಡಿಯೋ ನೋಡಿದೆ ಸ್ವಲ್ಪ, ಅದರಲ್ಲಿ ಕಾಟನ್ ಇದು ಮಾಡ್ತಾರೆ ಅದಕ್ಕೆ ಕೇಳಿ. ಅಂದ್ರೆ ನಿಮ್ಗೆ ಕೆಲವು ದಪ್ಪದ ಬೇಕಿದ್ರೆ, ಸ್ಮೂತ್ ಆಗಿ ಬೇಕಿದ್ರೆ ನೀವು ಮಾಡಬಹುದು, ಇಲ್ಲಾಂದ್ರೆ ಅದು ಮಾಡಬಹುದು. ಸಚಿನ್ ಇದ್ದಾರ? ಸಚಿನ್ ಹಲೋ. ಇದು ಕಡ್ಡಿ ಪ್ರಿಪೇರ್ ಮಾಡುವಂತದ್ದು, ಕಾಟನ್ ಇಸ್ ಮಸ್ಟ್ ಆರ್ ನಾಟ್? ಕಾಟನ್ ಹಾಕ್ಲೇಬೇಕಾ? ಕಾಟನ್ ಹಾಕ್ಬೇಕಂತಾನೆ ಇಲ್ಲ, ಹಾಕ್ಬೇಕಂತಿಲ್ಲ, ಹಾಕಿದ್ರೆ ಒಂಚೂರು ಸ್ವಲ್ಪ ಸೇಫ್ಟಿ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಅದು ಜಾಸ್ತಿ ಆ ಕಟ್ಟಿ ಯೂಸ್ ಯೂಸ್ ಮಾಡಿದ್ರೆ ಆಮೇಲೆ ಕಾಟನ್ ಬೇಕಾಗಿರಲ್ಲ, ಅದು ಇದೇ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಟಫ್ ಇರುತ್ತಲ್ಲ ಆತರ. ಆಮೇಲೆ ನೀವು ಮುಖಕ್ಕೆ ಮಾಡುವಾಗ ಈಗ ಕಡ್ಡಿ ಹಚ್ಚಿಸುವಾಗ ನೋವು ಮಾಡ್ಕೋಬೇಡಿ, ಜಾಸ್ತಿ ಇದು ಮಾಡಿ ನೋವು ಮಾಡೋದು ಇಲ್ಲ, ಸ್ಮೂತ್ ಆಗಿ ತಗೊಂಡು ಹೋಗ್ತಾ ಹೋಗ್ಬೇಕು, ಹಿಂಗೆ ಎಳಿತ ಎಳಿತ ಹೋಗ್ಬೇಕು. ಮತ್ತೆ ಮೇಕಪ್ ಮಾಡುವಾಗ ರ್ಯಾಶ್ ಆಗಿ ಮಾಡಬೇಡಿ, ಸ್ಮೂತ್ ಆಗಿ ಮಾಡಿ. ಓಕೆ, ಬೇರೆ ಏನಿದೆ ಸಚಿನ್, ಏನಾದ್ರು ಬಿಟ್ಟೋದಿತ್ತ ನಾನು ಹೇಳುವಂತದ್ದು? ಇಲ್ಲ, ಮತ್ತೆ ಅವರು ಕರೆಕ್ಟ್ ಅವರ ಮುಖದ ಹಾಗೆ ಮೇಕಪ್ ಮಾಡುವಾಗ ಅವರ ಮುಖವನ್ನು ಹೇಗೆ ಬಿಲ್ಡ್ ಮಾಡ್ಬೇಕಂತ ಫಸ್ಟ್ ಅವ್ರು ಪ್ಲಾನ್ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಬೋದು, ಹೇಗೆ ಮಾಡಿದ್ರೆ ಆಗ್ತದೆ ಅಂತ ಅವರ ಮನಸ್ಸಲ್ಲಿ ಒಂದು ಐಡಿಯಾ ಇರ್ಬೇಕು. ಹೀಗೆ ಆಗ್ಬೇಕು ನನ್ನ ಮೇಕಪ್ ಅಂತ ಆಗ ಅವರ ಐಡಿಯಾ ಇದ್ರೆ ಇರುವುದರಿಂದಾಗಿ ಅದ್ರ ಒಂದು 75% ಆದ್ರೂ ರೀಚ್ ಆಗ್ತದೆ. ಇದು ಯಾವುದು ಐಡಿಯಾವೇ ಇಲ್ಲದೆ ಮಾಡಿದ್ರೆ ಅದು ಏನೇನೋ ಆಗ್ತದೆ, ಅದು ಸ್ವಲ್ಪ ಯೋಚನೆ ಮಾಡ್ಬೇಕು. ಆನಂತರ ಫೌಂಡೇಶನ್, ನಮ್ಮ ಸ್ಕಿನ್ ನೋಡಿ ಫೌಂಡೇಶನ್ ಮಾಡ್ಬೇಕು, ಯಾಕಂದ್ರೆ ಕೆಲವರ ಸ್ಕಿನ್ ಲೈಟ್ ಇರ್ತದೆ, ಕೆಲವರ ಸ್ಕಿನ್ ಡಾರ್ಕ್ ಇರ್ತದೆ, ಅದಕ್ಕೆ ಅನುಗುಣವಾಗಿ ಹೇಗೆ ಮಾಡ್ಬೋದು ಅಂತ ಐಡಿಯಾ ಮಾಡ್ಬೇಕು. ಕಣ್ಣು ಹುಬ್ಬು ಬರೆಯುವಾಗ ಸಹ ಅಷ್ಟೇ, ಯಾವ ರೀತಿ ಕಣ್ಣು ಬರಿಬಹುದು, ನೇರ ಬರಿಬಹುದು, ಉದ್ದಕ್ಕೆ ಬರಿಬಹುದು, ಅಡ್ಡಾಗಿ ಅಗಲವಾಗಿ ಬರಿಬಹುದು, ಅದೆಲ್ಲವನ್ನು ನೋಡ್ಕೊಳ್ಬೇಕು. ಮತ್ತೆ ನಾಮ ಸ್ಟಾರ್ಟಿಂಗಿಗೆ ಆದಷ್ಟು ಸುಲಭದ ಹಾಗೆ ಮಾಡ್ಕೊಳ್ಳಿ, ಕಷ್ಟಪಟ್ಟು ಎಲ್ಲ ಮಾಡುದು ಬೇಡ. ಅಂದ್ರೆ ಕಷ್ಟಪಡ್ಲಿಕ್ಕೆ ಉಂಟಲ್ಲ, ಸ್ಟಾರ್ಟಿಂಗ್ ಆಗಿ ಸ್ವಲ್ಪ ಈಸಿ ಈಸಿಯಾಗಿಯೇ ಕಲಿಬೇಕು. ಈಸಿ ಅದ್ದು ಕಲ್ತು ಕಲ್ತು ಕೈ ಮತ್ತೆ ಕಡ್ಡಿ ನಮ್ಮ ಮುಖಕ್ಕೆ ಸೆಟ್ ಆಗ್ಬೇಕು. ಆನಂತರ ನಾವು ಯಾವ ತರದ ನಾಮ ಬರಿಬೋದು ಹಾಗೆ. ಮತ್ತೆ ನಾವು ಮಾಡಿದ ಮೇಕಪ್ ನಮಗೆ ಕನ್ನಡಿಯಲ್ಲಿ ಚಂದ ತೋರುವುದಕ್ಕಿಂತ ನಾವು ದೂರದಲ್ಲಿ ಸ್ಟೇಜ್ ಅಲ್ಲಿ ನಿಂತಾಗ ನಮ್ಮನ್ನು ನೋಡುವ ಸಭಿಕರಿಗೆ ಕಾಣ್ಬೇಕು, ಆ ರೀತಿ ಇರ್ಬೇಕು. ಸಣ್ಣ ಸಣ್ಣದೆಲ್ಲ ಮಾಡಬಾರ್ದು, ಕರೆಕ್ಟ್ ಯೋಚನೆ ಮಾಡ್ಬೇಕು. ನಮ್ಮನ್ನು ನೋಡುವುದು 100 ಕಣ್ಣುಗಳು, ನಾವು ನೋಡುದು ಖಾಲಿ 2 ಕಣ್ಣಲ್ಲಿ ಕನ್ನಡಿಯಲ್ಲಿ, ಆದ್ರೆ ಸಭೆಯಲ್ಲಿ ಕೂತದ್ದು 1000 ಕಣ್ಣುಗಳು ನಮ್ಮನ್ನು ನೋಡ್ತದೆ. ಆಗ ನಮ್ಮ ಮುಖದಲ್ಲಿರುವ ಪ್ರತಿಯೊಂದು ಮುದ್ರೆಯು ಪ್ರತಿಯೊಂದು ಲೈನ್ ಸಭೆಗೆ ಗೊತ್ತಾಗ್ಬೇಕಾದ್ರೆ ನಾವು ಸಪುರ ಸಪುರ ಸಣ್ಣ ಸಣ್ಣದ ಮಾಡಿದ್ರೆ ಯಾರಿಗೂ ಸಹ ಗೊತ್ತಾಗುದಿಲ್ಲ. ಅದೆಲ್ಲ ಮಂಡೆ ತಲೆಯಲ್ಲಿ ಇಡ್ಬೇಕು ನಾವು ಫಸ್ಟ್ ಮೇಕಪ್ ಮಾಡುವಾಗ. ಆನ್ಸರ್ ಏನ?
ಸಣ್ಣ ಸಣ್ಣ ಲೈನ್ ಬರೆಯೋದು ಸ್ವಲ್ಪ ದೊಡ್ಡದಾಗಿ ಬರೀಬೇಕು. ಓಕೆ, ಅಲ್ಲಿ ಗುರುಗಳು ಹೇಳಿಕೊಟ್ಟಿದ್ದಾರೆ ಅದನ್ನೇ ಕ್ಲೀನ್ ಆಗಿ ಮಾಡ್ಬೇಕು. ಕೆಲವು ಸಲ ಸಣ್ಣ ಸಣ್ಣ ಬರೀತಾರೆ, ಅದಂದ್ರೆ ನಮ್ಗೆ ಹತ್ತಿರದಲ್ಲಿ ಕ್ಲೀನ್ ಕಾಣುತ್ತೆ. ಓಕೆ, ನಾವು ಕನ್ನಡಿಯಲ್ಲಿ ಇಟ್ಕೊಂಡು ಹತ್ತಿರದ ನೋಡೋದಲ್ಲ, ನಾವು ಸ್ಟೇಜ್ ಅಲ್ಲಿ ಇದ್ದೇವೆ ಅಂತ ತಿಳ್ಕೊಳ್ಳಿ. ಸ್ಟೇಜ್ ಅಲ್ಲಿ ನೀವು ಮೇಕಪ್ ಮಾಡಿದ್ರಿ ಇಲ್ಲ ಅಂತ ಗೊತ್ತಾಗಲ್ಲ. ಕೆಲ ಚುಟ್ಟಿ ಇರ್ತೀರಾ, ಚಿಕ್ಕೆ ಚುಕ್ಕಿ ಇರ್ತಿರಲ್ಲ, ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇಡ್ಬೇಕು. ಸಣ್ಣ ಸಣ್ಣಾಗಿ ಇಟ್ಟರೆ ನಾವು ಮೆಹಂದಿ ಇಟ್ಟಾಗಿ ಅದು ದೂರದಲ್ಲಿ ಕಾಣೋದಿಲ್ಲ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳಿದಾಗ ನೀವು ಮೇಕಪ್ ಹಾಕೋದಕ್ಕಿಂತ ಮುಂಚೆ, ನೀವು ಮೇಕಪ್ ಆದ ಮೇಲೆ ನೀವು ಯಾವ ತರ ಮುಖ ನೋಡ್ಬೇಕು ಅದು ಮುಂಚೆನೆ ಪ್ಲಾನ್ ಅಲ್ಲಿ ಇರ್ಬೇಕು. ಇಲ್ಲಿ ಇಷ್ಟಕ್ಕೆ ನಾಮ ಬರುತ್ತೆ, ಇಷ್ಟಕ್ಕೆ ಇದು ಬರುತ್ತೆ, ಯಾವುದು ಮುದ್ರೆಗಳು ಬರುತ್ತೆ, ಆ ಥರ ಅದು ಮೊದಲೇ ನೀವು ಕ್ಲೀನ್ ಆಗಿ ವಿಜುವಲೈಸೇಷನ್ ಇರಬೇಕು, ಪ್ಲಾನ್ ಇರಬೇಕು. ಅದನ್ನ ನೀವು ಅಚೀವ್ ಮಾಡ್ತಾ ಹೋಗೋದು ಇದರಲ್ಲಿ. ಓಕೆ, ಅದು ಹೇಳಿದಾಗೆ ನೀವು ಕರೆಕ್ಟ್ ಆಗಿ ಪ್ಲಾನ್ ಇಲ್ಲ ಅಂದ್ರೆ ಅಲ್ಲಿ ಏನಕ್ಕೇನಾಗುತ್ತೆ. ಅದು ಫಸ್ಟ್ ಪ್ಲಾನ್ ಮಾಡಬೇಕು, ನಾನು ಈ ತರ ಬರಬೇಕು ಅಥವಾ ಈವಾಗ ಏನಂದ್ರೆ ಇಲ್ಲಿ ಆಲ್ರೆಡಿ ಪ್ಲಾನ್ ಇದೆ ನಿಮ್ಗೆ ಕೊಟ್ಟಿದ್ದೇವೆ, ಅದನ್ನೇ ಮಾಡ್ತಾ ಹೋಗೋದು. ನೀವು ಅದನ್ನು ಮಾಡುವಾಗಲೂ ಕೂಡ ನಾಮ ನಂದು ಇಷ್ಟು ಬರಬೇಕು, ಅವ್ರ ಗುರುಗಳು ಇಷ್ಟು ಕೊಟ್ಟಿದ್ದಾರೆ ನಾಮ, ನಂದು ಇಷ್ಟು ಬರಬೇಕು. ಆಮೇಲೆ ಮುದ್ರದ್ದು ಎಲ್ಲಿ ಎಲ್ಲಿ ಎಲ್ಲ ಎಂಡ್ ಆಗಿದೆ, ಎಲ್ಲಿ ಎಷ್ಟು ಎಷ್ಟು ಜಾಗ ತಗೊಂಡಿದೆ, ಎಲ್ಲಿಂದ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಡಬೇಕು, ಮತ್ತೆ ಆಮೇಲೆ ಎಲ್ಲದಕ್ಕೂ ಅಂದ್ರೆ ಸಪರೇಟ್ ಸಪರೇಟ್ ಕಾಣ್ಬಾರ್ದು, ಎಲ್ಲದಕ್ಕೂ ಲಿಂಕ್ ಇರ್ಬೇಕು ಅದು. ಓಕೆ, ಒಂದನ್ನು ಸಣ್ಣ ಮಾಡಿದ್ರೆ ಇನ್ನೊಂದು ದೊಡ್ಡ ಮಾಡಿದಾಗ ಲಿಂಕ್ ತಪ್ಪದು, ಅದಕ್ಕೊಂದು ಯಾವುದು ಎಲ್ಲ ಅನುಪಾತ ಇರುತ್ತೆ ಅಲ್ವಾ, ಅದು ಕನೆಕ್ಷನ್ ಇರಬೇಕು ಆ ಥರ. ಅದೆಲ್ಲ ನೀವು ಪ್ಲಾನ್ ಮಾಡಿ ಆಮೇಲೆ ಟ್ರೈ ಮಾಡ್ಬೇಕು, ಅದು ಈಸಿ ಆಗುತ್ತೆ. ಓಕೆ, ಇದಿಷ್ಟು. ಓಕೆ ಸರ್, ಫುಲ್ ಸೇವ್ ಮಾಡಿ ಮಾಡಬೇಕು ಸರ್ ಆಕ್ಚುಲಿ ಪ್ರಾಕ್ಟೀಸ್ ಮಾಡುವಾಗ? ನೀವು ಗಡ್ಡ ತೆಗೀತಿರಲ್ಲ ಅಲ್ಲಿ, ಗಡ್ಡ ತೆಗೀತೀನಿ ಸೇವ್ ಮಾಡಿ ಪರವಾಗಿಲ್ಲ. ಶೇವಿಂಗ್ ಮಾಡಿ ಮೇಕಪ್ ಮಾಡಿದ್ರೆ ಇನ್ನು ಸಹ ಒಳ್ಳೇದು. ಓಕೆ ಸರಿ ಸರಿ, ಸ್ಕಿನ್ನಿನದ್ದು ಸ್ಟ್ರಕ್ಚರ್ ಒಳ್ಳೇದಿರ್ತದೆ, ಮತ್ತೆ ಅಷ್ಟು ಕ್ಲೀನ್ ಬರ್ತದೆ ಮುಖದಲ್ಲಿ ಮೇಕಪ್. ಓಕೆ, ಆದಷ್ಟು ಫಸ್ಟ್ ಒಂದು ಸಲ ಮಾಡುವಾಗ ಮಾತ್ರ, ಯಾಕಂದ್ರೆ ನಿಮ್ಗೆ ಅದ್ರದ್ದು ಕರೆಕ್ಟ್ ಗ್ರಿಪ್ ಸಿಗ್ಬೇಕಲ್ಲ. ಓಕೆ, ಹಾಗೆ ಮಾಡದಿದ್ರೆ ತೊಂದರೆ ಇಲ್ಲ, ಮಾಡಿದ್ರೆ ನಿಮ್ಗೆ ಒಳ್ಳೇದು. ಅಲ್ಲ, ಶೇವ್ ಅಂತ ಮಾಡ್ತೀವಿ ಆದ್ರೆ ಮೀಸೆ ತೆಗಿಬೇಕಲ್ಲ, ಅದೇ ಮೀಸೆ ತೆಗಿಬೇಕಂತಿಲ್ಲ, ಮೀಸೆ ತೆಗಿಬೇಡಿ. ಎಕ್ಸ್ಪರ್ಟ್ ಆದ್ಮೇಲೆ ನಿಮ್ಮ ಗಡ್ಡ ತೆಗಿಯೋದು ಅದರ ಮೇಲೇನು ಮಾಡ್ತಾರೆ ಅದು ಆಮೇಲೆ ಐ ಎಕ್ಸ್ಪರ್ಟ್ ಆದ್ಮೇಲೆ. ಸರ್, ಅದು ನಾನು ವಿಡಿಯೋ ನೋಡ್ಲಿಲ್ಲ, ಆದ್ರೆ ಅದು ನಾವು ಫಸ್ಟ್ ಎಣ್ಣೆ ಹಾಕ್ತೇವಲ್ಲ ಸರ್, ಅದು ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಅಪ್ಲೈ ಮಾಡುವಷ್ಟ ತಿಕ್ಕ ಬೇಕಾ? ಸಚಿನ್, ಎಣ್ಣೆ ಹಾಕುವಾಗ ನಾವು ಫಸ್ಟ್ ಯೋಚನೆ ಮಾಡ್ಬೇಕು ಈಗ ನಮ್ಮ ಮುಖಕ್ಕೆ ಎಷ್ಟು ಬಣ್ಣ ಅಗತ್ಯ ಉಂಟು ಅಂತ. ಹೌದು ಸರ್, ಈಗ ನಾವು ನಾರ್ಮಲ್ ಆಗಿ ಒಂದು ಮುಖಕ್ಕೆ ಎಣ್ಣೆ ಹಚ್ಚಿದ್ದೇವೆ ಯಾವಾಗ ಚಳಿ ಇದ್ದಾಗ ಎಲ್ಲ, ಆಗ ನಾವು ಎಷ್ಟೊಂದು ಸ್ವಲ್ಪ ತೆಗೊಳ್ತೇವೆ, ಆದ್ರೆ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಉಂಟು. ಅಂದ್ರೆ ಈಗ ನಮ್ಗೆ ಮೂರು ಬಣ್ಣ ಕಲಸ್ಲಿಕ್ಕೆ ಉಂಟು ಫೌಂಡೇಶನ್ ರೆಡಿ ಮಾಡ್ಬೇಕಾದ್ರೆ, ಆಗ ನಾವು ಒಂದು ಸ್ವಲ್ಪ ಒಂದು ಸಲ ಮುಳುಗಿ ನಮ್ಮ ಒಂದು ಬೆರಳು ಮುಳುಗಿಸಿ ನಮ್ಮ ಹಸ್ತದಲ್ಲಿ ಹಚ್ಚಿಕೊಳ್ಬೇಕು ಸ್ವಲ್ಪ, ಆ ನಂತರ ಸಫೇದವನ್ನು ಹಚ್ಚುವುದು ಸ್ವಲ್ಪ, ಆಮೇಲೆ ಪುನಃ ಎಣ್ಣೆ ಸಫೇದ ಎಣ್ಣೆ ಸಫೇದ, ಹೀಗೆ ಗೊತ್ತಾಗ್ತದೆ ನಮ್ಗೆ ಹದಕ್ಕೆ ಕಲಸುವಾಗ. ಅತ್ತ ತೆಳ್ಳಗೂ ಅಲ್ಲ, ಇತ್ತ ದಪ್ಪಗೂ ಅಲ್ಲ, ಮೀಡಿಯಂ ಆಗಿರ್ಬೇಕು. ಅಂದ್ರೆ ಈಗ ನಾನು ನಿಮ್ಗೆ ಹೇಳುದಾದ್ರೆ, ಅಲ್ಲ ಸರ್, ನಾವೊಂದೀಗ ಕ್ರೀಮ್ ಎಲ್ಲ ಹಚ್ಕೊಳ್ತೇವಲ್ಲ, ಆ ಕನ್ಸಿಸ್ಟೆನ್ಸಿಯ ಆ ಕನ್ಸಿಸ್ಟೆನ್ಸಿ ಅಲ್ಲ, ಅದು ತುಂಬಾ ತೆಳ್ಳಗಿರ್ತದೆ, ಇದು ಅಷ್ಟು ತೆಳ್ಳಗಿ ಇರುವುದಿಲ್ಲ, ಇದು ಒಂಥರ ಪಾಕದ ಟೈಪ್ ಆಗ್ಬೇಕು, ಪಾಕ ಪೇಸ್ಟ್ ಪೇಸ್ಟ್ ತರ ತರ ಮಿಕ್ಸ್ ಮಾಡುವಾಗ ಅದು ಪೇಸ್ಟ್ ತರ ಇದು ಆಗ್ಬೇಕು ಫುಲ್. ಈಗ ಗೊತ್ತಾಗುತ್ತೆ ನಿಮ್ಗೆ ಇದು ಮಾಡಕ್ಕೆ ಎಷ್ಟು ಇದು ಜಾಸ್ತಿ ಮಾಡುವಾಗ ನಿಮ್ಗೆ ಅನುಭವಕ್ಕೆ ಬರ್ತದೆ. ಥ್ಯಾಂಕ್ ಯು ಸರ್.
ಈಗ ಜಾಸ್ತಿ ಆದ್ರೂ ಆಮೇಲೆ ಪೌಡರ್ ಹಾಕ್ತೇವಲ್ಲ ಆವಾಗ ಸ್ವಲ್ಪ ಸ್ವಲ್ಪ ಕಡೆ ಹೋಗುತ್ತೆ, ಬಟ್ ನೀವು ಓವರ್ ಇದು ಮಾಡಿದ್ರೆ ಅದು ತೆಳುವಾಗುತ್ತೆ. ಓವರ್ ನೀರು ನೀರು ಜಾಸ್ತಿ ಆಯಿಲ್ ಮಾಡಿದ್ರೆ ತೆಳುವಾಗುತ್ತೆ. ನೀವು ಆತರ ಪೇಸ್ಟ್ ತರ ನೀವು ಮಿಕ್ಸ್ ಮಾಡೋಕ್ ಪೇಸ್ಟ್ ತರ ಆಗ್ಬೇಕು. ಸರ್ ಇನ್ನೊಂದು ಪ್ರಶ್ನೆ, ನಾವು ಮೂರನ್ನು ಇದು ಮಿಕ್ಸ್ ಮಾಡುವಾಗ ಒಂದು ಕಲರ್ ಬರುತ್ತಲ್ಲ, ಲೈಕ್ ಇದು ಗೋಧಿ ಬಣ್ಣ ತರ ಬರುತ್ತೆ, ಬಟ್ ಅದು ಅದು ಅದೇ ಕಲರ್ ಅಂತ ನಮ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಆವಾಗ ನಾವು ಅದನ್ನ ಅಡ್ಜಸ್ಟ್ ಮಾಡೋದು ಹೇಗೆ? ಅಡ್ಜಸ್ಟ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ, ನಮ್ಮ ಸ್ಕಿನ್ ಟೋನ್ ಬರ್ತದೆ ಆ ಮೂರು ಕಲರ್ ಮಿಕ್ಸ್ ಮಾಡಿದಾಗ. ಒಂದು ವೇಳೆ ಹಳದಿ ಬಣ್ಣ ಜಾಸ್ತಿ ಬಂತು ಅಂತ ಆದ್ರೆ ಸ್ವಲ್ಪ ಕೆಂಪು ಬಣ್ಣ ಹಚ್ಚಿದ್ರೆ ಆಯ್ತು. ಒಂದು ವೇಳೆ ಡಾರ್ಕ್ ಅದು ಕೆಂಪು ಬಣ್ಣ ಬಂದ್ರೆ, ಒಂಥರ ಪಿಂಕ್ ಶಾರ್ಟ್ ಟೈಪ್ ಬಂದ್ರೆ ಸ್ವಲ್ಪ ಹಳದಿ ಹಾಕಿದ್ರೆ ಆಯ್ತು. ಇನ್ನು ಓವರ್ಲ್ಯಾಪ್ ಆಗಿ ಒಂಥರ ಮೆರೂನ್ ಟೈಪ್ ಬಂದ್ರೆ ನೀವು ಅಷ್ಟೊತ್ತಿಗೆ ಹಳದಿ ಮತ್ತೆ ಸಫೇದ್ ಮಿಕ್ಸ್ ಮಾಡಿದ್ರೆ ಆಯ್ತು ಅಷ್ಟೇ. ಸರಿ ಸರ್. ಬೇರೆ ಕ್ವಶನ್? ಓಕೆ, ಏನಾದ್ರು ಬೇರೆ ಇದೆಯಾ ಕ್ವಶನ್ ಏನಾದ್ರು ಇದೆಯಾ? ಸರ್ ಒಮ್ಮೆ ಟ್ರೈ ಮಾಡಿ ಮತ್ತೆ ಕ್ವಶನ್ ಬರ್ಬೋದು ಕಾಣ್ತದೆ, ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಹೌದು ಹೌದು ಹೌದು, ಯಾಕಂದ್ರೆ ನಮ್ಗೆ ಕ್ವಶನ್ ಬರೋದು ಅಲ್ಲಿ ಯಾವಾಗ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾ, ನಿಮ್ಮ ವೇಷ ನೋಡುವಾಗ ನಿಮ್ಗೆ ಕ್ವಶನ್ ಬರ್ಬೇಕು, ನಿಮ್ಗೆ ಆನ್ಸರ್ ಬರ್ಬೇಕು ಆತರ. ನೀವೊಂದು ವೇಷ ಮಾಡ್ತೀರಾ, ಅದನ್ನ ಅನಲೈಸ್ ಮಾಡಿ ನೀವೇ ಕ್ವಶನ್ ಹಾಕಬೇಕು, ಇದ್ರಲ್ಲಿ ಏನಾಗಿದೆ ಅಂತ. ಇದು ಇದ್ರಲ್ಲಿ ಕೆಂಪು ಜಾಸ್ತಿ ಆಗಿದೆ, ಇದರ ಬೇಸ್ ಇದರಲ್ಲಿ ಕೆಂಪು ಜಾಸ್ತಿ ಆಗಿದೆ, ಬೇಸ್ ಅಲ್ಲಿ ಎಲ್ಲೋ ಜಾಸ್ತಿ ಆಗಿದೆ, ನಿಮ್ಗೆ ಗೊತ್ತಾಗ್ಬೇಕು, ಅದೇ ಆನ್ಸರ್. ಓಕೆ, ಆಮೇಲೆ ನಿಮ್ಗೆ ಇಲ್ಲಿ ಒಂದ್ಸಲ ಎಲ್ಲ ನಿಮ್ಮ ವಿಡಿಯೋನು ನಾವು ಫೋಟೋವನ್ನು ರಿವ್ಯೂ ಮಾಡ್ಬೇಕು ಮಾಡ್ತೇವೆ. ಓಕೆ, ಅದಕ್ಕೆ ನೀವು ಮೂರು ಆಂಗಲ್ ಅಲ್ಲಿ ಕ್ಲೀನ್ ಆಗಿ ಫೋಟೋ ತೆಗಿಬೇಕು. ಫೋಟೋ ತೆಗಿಲಿಕ್ಕೆ ಗೊತ್ತಲ್ಲ ಸೆಲ್ಫಿ ನೀವು ಅದೇ ಮೊದ್ಲೇ ಶುರು ಮಾಡುವಾಗ ಜಾಸ್ತಿ ಹಾಕೊಳ್ಬಾರ್ದು ಅಂತ ಅಂದ್ರೆ, ಇಲ್ಲಾಂದ್ರೆ ಮುಗ್ದೋಗತ್ತೆ, ತುಂಬಾ ಬೇಕಾಗುದಿಲ್ಲ ಅಲ್ಲ, ಚಿಕ್ಕ ಚಮಚದಲ್ಲಿ ಒಂದು ಅರ್ಧ ಚಮಚ ಮಾತ್ರ ಬೇಕಾಗುದು, ಮೂರ್ ಸಲ ನಾಲ್ಕ ಸಲ ಬೆರಳು ತಗೊಂಡ್ರೆ ಸಾಕಾಗ್ತದೆ ಅನ್ಸುತ್ತೆ. ನೀವು ಚಮಚದಿಂದ ನೀವು ಕೈಯಲ್ಲೇ ನೀವು ಹಾಕೋಬಹುದು. ಇಲ್ಲ ಅಂದಾಜು ಹೇಳಿದ್ದು, ನಾನು ತಗೊಳ್ಳುದು ಬೆರಳಲ್ಲೇ. ನೀವು ಜಾಸ್ತಿ ಹಾಕೋ, ಅದೇ ನೀವು ಹೇಳಿದಾಗ ನೀವು ಜಾಸ್ತಿ ಹಾಕ್ಬೇಕು, ನಿಮ್ಗೆ ಯಕ್ಷಗಾನಕ್ಕೆ ನಿಮ್ಗೆ ಕೊಟ್ಟಿರೋದು ಸ್ವಲ್ಪ ಅದು ಬೇಕಾಗುದಿಲ್ಲ, ಸಾಕಾಗುದಿಲ್ಲ ಅಷ್ಟು ಬೇಕಾಗುದಿಲ್ಲ. ನೀವು ಜಾಸ್ತಿ ವೇಸ್ಟ್ ಮಾಡಬೇಡಿ. ಓಕೆ, ನೀವು ಬೇಸಿಕ್ ಎಷ್ಟು ಕೊಟ್ಟಿದೆ ಎಷ್ಟಿದೆ ಅಷ್ಟು ಮಾತ್ರ ಕಲರ್ ಇದೆ, ಒಂದು ಫುಲ್ಲು ಖಾಲಿ ಮಾಡಬೇಡಿ ಒಂದು. ಮತ್ತೆ ನೀವು ಜಾಸ್ತಿ ನಿಮ್ಮ ಮುಖಕ್ಕೆ ಜಾಸ್ತಿ ಬೇಡ, ಅದು ಸ್ವಲ್ಪ ಸ್ವಲ್ಪನೇ ಸಾಕು, ನಿಮ್ಗೆ ಒಂದು ಎರಡು ಮಿಕ್ಸ್ ಮಾಡೋ ಗೊತ್ತಾಗುತ್ತೆ. ನೀವು ಅಷ್ಟು ಕಲಸಿ ಬಿಟ್ಟು ಬಿಟ್ಟು ಆಮೇಲೆ ವೇಸ್ಟ್ ಮಾಡೋದು ಮಾಡಬೇಡಿ ಅದು. ಓಕೆ, ಅಲ್ಲಿ ಪ್ರಮಾಣ ಇದೆ ಅಲ್ಲ, ನಾಲ್ಕು ಎರಡು ಮೂರು ಆ ಥರ ಸ್ವಲ್ಪ ಎಷ್ಟು ಮುಖಕ್ಕೆ ಬೇಕೋ ಅಷ್ಟು ಗೊತ್ತಾಗುತ್ತೆ. ಬೇರೆ ಓಕೆ, ಹಾಗಾದ್ರೆ ಒಂದು ವಾರದಲ್ಲಿ ಐದು ವಿಡಿಯೋ ಆಗುತ್ತಲ್ಲ? ಆಗತ್ತೆ. ಲಾಸ್ಟ್ ಬ್ಯಾಚ್ನವರೆಲ್ಲ ಮಾಡಿದ್ದಾರೆ, ಈ ಬ್ಯಾಚ್ನವ್ರು ಏನು ಮಾಡ್ತಾರೆ ನೋಡೋಣ. ಓಕೆ, ಈ ವಾರ ಪೂರ್ತಿ ಸಬ್ಮಿಟ್ ಮಾಡ್ತೇವೆ ಸರ್. ಓಕೆ, ಗ್ರೇಟ್ ಗ್ರೇಟ್. ಆದಷ್ಟು ಮಕ್ಳು ನಿಮ್ಮ ಸೈಡಲ್ಲಿ ಮಕ್ಕಳಿದ್ದೆ ಅವರಿಗೂ ಸ್ವಲ್ಪ ಹಚ್ಚಿಸಿ, ಯಾಕಂದ್ರೆ ನೀವು ಮಕ್ಕಳಿಗೆ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಹುಟ್ಟಿಸ್ಲಿಕ್ಕೆ ಕಲರ್ ಇಸ್ ಬೆಸ್ಟ್ ಮೀಡಿಯಾ. ನಾನು ನನ್ನ ಮಗಳ ಮೇಲೆ ಪ್ರಯೋಗ ಮಾಡ್ಬೇಕು. ತುಂಬ ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ಲ, ಕಲರ್ ಅನ್ನು ಲೈಕ್ ಮಾಡ್ತಾರೆ ಮುಖಕ್ಕೆಲ್ಲ ಇದು ಮಾಡುವಾಗ ಆತರ, ಅದೇ ಸ್ವಲ್ಪ ಹಚ್ಚಿಬಿಡಿ.
ಓಕೆ. ಮತ್ತೊಂದು ಸ್ಟಾರ್ಟ್ ಮಾಡೋಕೆ ಮುಂಚೆ ಸ್ವಲ್ಪ ಪ್ರೇಯರ್ ಮಾಡಿ. ಈಗ ಯಕ್ಷಗಾನದಲ್ಲಿ ಹಿಂಗೆ ಗೆಜ್ಜೆ ಕಟ್ಟೋಕಪ್ಪ, ಗೆಜ್ಜೆಗೆ ನಮಸ್ಕಾರ ಮಾಡ್ತೇವೆ, ಅದೇ ತರ ಒಂದ್ ರೌಂಡು. ಯಾಕಂದ್ರೆ ನಿಮ್ಗೆ ಕಲರ್ ಉಳಿಬೇಕು, ಉಳಿಬೇಕಂದ್ರೆ ನೀವನ್ನು ಉಳಿಸ್ಕೋಬೇಕು. ಬಣ್ಣಕ್ಕೆ ನಮಸ್ಕಾರ. ಯಕ್ಷಗಾನ ಯಕ್ಷಗಾನ ಪರಂಪರೆ ಹಂಗೆ, ಅದು ಆ ತರನೇ ಮಾಡಿ ನೆನೆಸ್ಕೊಂಡು ಸ್ಟಾರ್ಟ್ ಮಾಡೋದು. ಆಮೇಲೆ ಹೋಗಿ ಇದು ಮಾಡೋದಿಲ್ಲ. ಓಕೆ ಓಕೆ. ಇದರ ಮೇಲೆ ನಿಮ್ಮೇನಾದ್ರ ಫೀಡ್ಬ್ಯಾಕ್ ಇದೆಯೇನಾದ್ರ ಕೋರ್ಸ್ ಬಗ್ಗೆ? ಲೈಕ್ ಆಯ್ತಾ ಕೋರ್ಸ್? ಆಯ್ತು ಸರ್. ಸರ್ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಅಂದ್ರೆ ಈಗ ನಾವೇನಾದ್ರೂ ಬಿಟ್ಟು ಹೋದ್ರು ಆನ್ಲೈನ್ ಹೋಗಿ ಚೆಕ್ ಮಾಡ್ಬೋದು. ಆಕ್ಚುಲಿ ನಾರ್ಮಲಿ ನಮ್ಗೆ ಅದು ಟೈಮ್ ಇರೋದಿಲ್ಲ. ನಮ್ಮಲ್ಲಿ ನನ್ಗೆ ಅಂತ ಟೈಮ್ ಸಿಗೋದು 9 ಗಂಟೆ ನಂತರ ರಾತ್ರಿ. ನಾನು 10 ಗಂಟೆ ನಂತರ ಎಲ್ಲ ನೋಡ್ತೀನಿ. ಆಕ್ಚುಲಿ ಯಕ್ಷಗಾನ ನಾಟ್ಯನೂ ಹಾಗೇನೆ, ರಾತ್ರಿ ಎಲ್ಲ ಮುಗಿದ ಮೇಲೆ ಒಂದು 1.5-3 ಗಂಟೆ ವಿಡಿಯೋ ನೋಡಿ ಅದನ್ನ ಸ್ವಲ್ಪ, ಬಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಸಿಗಲ್ಲ, ಯಾಕಂದ್ರೆ ಎಲ್ಲ ಮಲಗಿರ್ತಾರೆ, ಸೌಂಡ್ ಆಗುತ್ತೆ ಅಂತ ಅಷ್ಟೇ ನಾಟ್ಯದ ಇದರಲ್ಲಿ. ಬಟ್ ಮೇಕಪ್ ಅಂದ್ರೆ ಅಷ್ಟೇ ನಂಗೆ, ಅಂದ್ರೆ ಎಲ್ಲ ನೋಡಿ ಸ್ವಲ್ಪ ಕಲಿಬಹುದು ಅಂತ ಅನ್ಸ್ತಾ ಇದೆ. ಈ ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಯಾಕೆಂದ್ರೆ ನಾವು ಈಗ ಸಪೋಸ್ ಏನಾದ್ರೂ ಮಿಸ್ ಮಾಡಿದ್ರು ಹೋಗಿ ಮತ್ತೆ ಅದನ್ನ ಹೋಗಿ ನೋಡ್ಬೋದು. ಅರುಣ್ ಅವ್ರ ಏನಾದ್ರು ಹೇಳಿಕಿದ್ಯಾ? ಇಲ್ಲ ಸರ್, ನಾನು ಅದೇ ಇದು ಪ್ರಯತ್ನ ಮಾಡ್ತೇನೆ. ಅದೇ ನಾಟ್ಯದ್ದು ನನಗೆ ಅದೇ ಈ ಇಬ್ಬರಿಬ್ರು ಟ್ವಿನ್ಸ್ ಪುಳ್ಳಿಗಳು ಹುಟ್ಟಿದ ಕಾರಣ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಕೊಡ್ತೇನೆ. ನಾನೇ ಕಲಿತ ಬಗ್ಗೆ ನನಗೆ ಸಮಾಧಾನ ಇಲ್ಲ ಸರ್, ಕಲಿಬೇಕು ಇನ್ನು ಸಹ. ಮ್ಯಾಕ್ಸಸ್ ಕಲಿತೇನೆ. ಸರ್ ನಾನು ಒಂದು ಮಾತಾಡ್ದೆ, ರಾತ್ರಿ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ರೆ ಯಾರು ಬೇರೆಯವ್ರು ಬೆಲ್ ಮಾಡುದು ಬರುದು ಆತರ ಎಲ್ಲ ಹೆಚ್ಚು ತೊಂದ್ರೆ ಇರುದಿಲ್ಲ ಅಂತ ನಾನು ಕಂಡುಕೊಂಡಿದ್ದು. ಅಲ್ಲ ನಿಮ್ಗೆ ಯಾವ್ದು ಇದಿರುತ್ತೆ ಆತರ ಮಾಡ್ಕೊಂಡು ಹೋಗಿ, ರಾತ್ರಿನೇ ಮಾಡ್ಬೇಕಾಗಿಲ್ಲ. ಓಕೆ, ಬೆಲ್ ಮಾಡಿದ್ರೆ ಏನಾಗುತ್ತೆ? ಅಲ್ಲ ಏನಾದ್ರೆ ಅರ್ಜೆಂಟ್ ಹೊರಗೆ ಹೋಗಕ್ಕಾಗಲ್ಲ ಅಷ್ಟೇ, ನಾವು ಇಲ್ಲಿ ಕಲಿತಿರೋದು. ನೀವು ಕಲಿಕೆಗೆ ಮತ್ತೆ ಅವ್ರ ಮಾಡ್ತಾರೆ ಇವ್ರು ನೋಡ್ತಾರೆ ಹಿಂಜರಿಬೇಕಾಗಿಲ್ಲ. ಓಕೆ, ಅವರು ಕೂಡ ಲೈಕ್ ಮಾಡ್ತಾರೆ, ಓ ನೀವು ಮೇಕಪ್ ಕಲಿತಿದ್ದೀರಿ ಆತರ ಏನಾದ್ರು ಹೊರಗಡೆ ಬಂದ್ರು ಇಟ್ಸ್ ಓಕೆ, ಅದು ಲೈಕ್ ಮಾಡ್ತಾರೆ. ಓಕೆ, ಕ್ಲೋಸ್ ಮಾಡೋಣ ಇವತ್ತದ್ದು. ತುಂಬಾ ಥ್ಯಾಂಕ್ಸ್, ನಂಗೆ ಇದೊಂದು ಕಲಿಬೇಕಂತ ಇತ್ತು ಮೇಕಪ್. ಯಾಕಂದ್ರೆ ಅದೇ ನೀವ್ ಹೇಳಿದಾಗೆ ಮನ್ಸಿಗೆ ಒಂದು ಗಿಲ್ಟ್ ಆಗ್ತಿತ್ತು, ಇಷ್ಟು ವೇಷ ಹಾಕಿಸ ಒಂದು ವೇಷ ಮಾಡ್ಲಿಕ್ಕೆ ಬರುದಿಲ್ಲ ಅಂತ. ಹಾಗಾಗಿ ಕಲೀಲಿಕ್ಕೆ ಪ್ರಯತ್ನ ಪಡ್ತೇನೆ ಸರ್, ತುಂಬಾ ಥ್ಯಾಂಕ್ಸ್. ಅದೇ ವೇಷವನ್ನ ಸಂಪೂರ್ಣವಾಗಿ ಆಸ್ವಾದಿಸ್ಬೇಕು ಅಥವಾ ಸ್ಯಾಟಿಸ್ಫಿಕೇಶನ್ ಮಾಡ್ಬೇಕಾದ್ರೆ ನೀವು ವೇಷ ಹಾಕ್ಲೇಬೇಕು, ನಿಮ್ಮ ವೇಷ ನೀವೇ ಮಾಡ್ಲೇಬೇಕು. ನಾಟ್ಯದ ಮತ್ತೊಂದು, ತುಂಬಾ ಜನ ಇದ್ದಾಗ ನಮ್ಮ ವೇಷ ತಾಗದೇ ಇದ್ರೆ ಆ ಟೆನ್ಷನ್ ಅಲ್ಲಿ ನಾನು ಎಷ್ಟೋ ಸತಿ ಪ್ರವೇಶ ಸಹ ತಪ್ಪು ಮಾಡಿದ್ದೇನೆ. ಕೂಡ್ಲೇ ಹೋಗಿ ಕೂಡ್ಲೇ ವೇದಿಕೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅಂದ್ರೆ ನಾವೆಲ್ಲ ಯಾವಾಗ್ಲೊಮ್ಮೆ ವೇಷ ಹಾಕುವವರು, ಈ ಟೆನ್ಷನ್ ಅಲ್ಲಿ ಆ ಚಿಟ್ಟೆ ಪಟ್ಟಿ ಕಟ್ಟಿ ಕಡೆಗೆ ಎಷ್ಟೋ ಸಲ ನಾನು ಒಂದು ಸತಿ ಪ್ರವೇಶ ಸಹ ತಪ್ಪು ಮಾಡಿದ್ದು ಉಂಟು ಆ ಟೆನ್ಷನ್ ಅಲ್ಲಿ. ನಂದು ವೇಷ ಆಗ್ಲಿಲ್ಲ, ನಂದು ವೇಷ ಆಗ್ಲಿಲ್ಲ ಅಂತ. ಹಾಗಾಗಿ ನಾವೇ ಕಲ್ತ್ರೆ ಸ್ವಲ್ಪ ಅದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ಬೋದು ಅಂತ ಅನ್ನಿಸ್ತದ ನನ್ಗೆ. ಮೇಕಪ್ ನೀವು ಥರ್ಡ್ ಪಾರ್ಟಿ ಕೊಡ್ತಿರಲ್ಲ, ಅವ್ರದ್ದು ಗುಣಗಳು ನಿಮ್ಗೆ ಬರುತ್ತೆ ಅಲ್ಲಿ. ಅವನು ಲೇಟ್ ಆಗಿ ನಿಮ್ಗೆ ಮಾಡಿದ್ರೆ ನಿಮ್ದಿಲ್ಲ ತಾಟಪಾಠ ಆಗ್ತಿರುತ್ತೆ. ಮೇಕಪ್ ಟೈಮ್ ಕಲಾವಿದನಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿದಾಗೆ ಸ್ವಲ್ಪ ವೇಷ ಹಾಕುವ ಮೊದ್ಲು ಸ್ವಲ್ಪ ಮೌನವಾಗಿದ್ರೆ ಮಾತ್ರ, ಅಂದ್ರೆ ನಾವು ಯಾವಾಗ್ಲೂ ಮಾಡೋರಲ್ಲ, ಸಂಭಾಷಣೆ ಬಗ್ಗೆ ತಲೆಯಲ್ಲಿ ಇರ್ತದೆ ಅಥವಾ ಹೆಜ್ಜೆಗಾರಿಕೆ ಬಗ್ಗೆ ಇರ್ತದೆ. ಈ ಟೆನ್ಷನ್ ಇದ್ರೆ ಅಲ್ಲಿ ಸರಿಯಾ ಪರ್ಫಾರ್ಮೆನ್ಸ್ ನಂದು ಎಷ್ಟೋ ಸತಿ ಹಾಗೆ ಟೆನ್ಷನ್ ಇಂದ ಫಸ್ಟ್ ಫ್ಯೂ ಮಿನಿಟ್ಸ್ ಹಾಳಾಗಿದ್ದು ಉಂಟು. ಹಾಗಾಗಿ ವೇಷ ನಾವೇ ಬಣ್ಣ ಕಲಿಯಲ್ಲ, ಎಷ್ಟು ಮಾಡ್ತೇನೆ ನಾನು ಗೊತ್ತಿಲ್ಲ, ಬಟ್ ನಮಗೆ ಬಂದ್ರೆ ಒಳ್ಳೇದು ಅಂತ ನಾನು ನನ್ನ ಒಂದು ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ನೆಕ್ಸ್ಟ್ ಕ್ಲಾಸ್ ಜಾಯಿನ್ ಆಗ್ತೇನೆ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು, ಥ್ಯಾಂಕ್ ಯು.
ನೆಕ್ಸ್ಟ್ ವೀಕ್ ಇಲ್ಲಿ ನೆಕ್ಸ್ಟ್ ವೀಕ್ ಅಂತಲ್ಲ ಓಕೆ ನಿಮಗೆ ಆಲ್ರೆಡಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಕ್ಲಾಸ್ ಡೈಲಿ ಇರುತ್ತೆ ಡೈಲಿ ಅಂದ್ರೆ ನೀವೇ ಮಾಡೋದು ಸಬ್ಮಿಟ್ ಮಾಡೋದು ಓಕೆ ನೆಕ್ಸ್ಟ್ ವೀಕ್ ನಿಮಗೆ 2 ವೀಕ್ ಒಳಗೆ टू वीक सेकेंड राउंड आगे सल मातीर बेस्ट अदन्ने रिपीट लर्निंग गोत आम नेक्स्ट अदरल इंप्रूवमेंट ओके ग्रूपल हाँ सेकेंड बैच सेकेंड अटेम्प्ट अदन्ने आवे तपुन सरीमी वन सेकेंड ओके जस्ट इवत वैंड इतने कणु क्लोज निम्स क्लोज क्लास मनन मोली नानु डिसाइड क्लोज योर आईज क्लास निम्गे थैंक्स एस ए आर्टिस्ट ಇಂತದಕ್ಕೆಲ್ಲ ಕಲಿಯಲಿಕ್ಕೆ ಮಾಸ್ ಬರುವಂತದ್ದು ದೊಡ್ಡ ವಿಷಯ